Hi friends, welcome to Classic Education YouTube channel. Ivattina ondu Hindu analysis alli kelondishtu important articles matte editorial na discuss maartidivi. So notre naavu 6/7/2023 denappa andre Hindu analysis alli kelondishtu important articles matte editorial na discuss maartidivi. So first article enide andre choose a new palette for Indians creative economy andre illi notre yaar artist idarla avrige enen ಸಮಸ್ಯೆಗಳಿದೆ ಏನ್ ಸಮಸ್ಯೆಗಳು ಬರ್ತಾ ಇದೆ ಅವುಗಳನ್ನ ಯಾವ ತರನಾಗಿ ಸೊಲ್ಯೂಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಿದ್ರೆ ಜೊತೆಗೆ ಡಿಜಿಟಲೈಸೇಷನ್ ಯಾವ ತರನಾಗಿ ಮಾಡಬೇಕು ಸ್ಕಿಲ್ ಬಿಲ್ಡಿಂಗ್ ಯಾವ ತರನಾಗಿ ಮಾಡಬೇಕು ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಹೊರದೇಶದ ಮಾರುಕಟ್ಟೆಗಳನ್ನ ಆಕ್ಸೆಸ್ ಮಾಡಿದ್ರೆ ನಮ್ಮ ಆರ್ಟಿಷನ್ಸ್ ಗೆ ಅವು ಸಹಾಯವಾಗುತ್ತೆ ಅನ್ನೋದನ್ನ ಇಲ್ಲಿ ಏನಪ್ಪ ಅಂದ್ರೆ ಹರ್ಷ ಭಾರ್ಗವಿ ಪಂಡರಿ ಅವರು ಏನ್ ಹೇಳ್ತಿದ್ರು ಅಂದ್ರೆ ನಮ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿದ್ದಾರೆ. ಈಗ ನೋಡ್ರಿ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮತ್ತೆ ತಂತ್ರಜ್ಞಾನಗಳು ಏನ್ ಮಾಡ್ತಾ ಇದೆ ಅಂದ್ರೆ ಭಾರತದ ಆರ್ಟಿಸ್ಟ್ ಮತ್ತೆ ಆರ್ಟಿಷಿಯನ್ಸ್ ಯಾರಿದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಇನ್ನು ಜಗತ್ತಿನ ಹೆಚ್ಚಿನ ಆಡಿಯನ್ಸ್ ಗೆ ರೀಚ್ ಆಗಕ್ಕೆ ಅದು ಸಹಾಯವನ್ನ ಮಾಡ್ತಾ ಇದೆ. ಆದ್ರೂ ಕೂಡ ನೋಡ್ರಿ ಅಲ್ಲಿ ಕೆಲವೊಂದಿಷ್ಟು ಸವಾಲುಗಳು ಅವರಿಗೆ ಎದುರಾಗ್ತಾ ಇದೆ. ಆ ಸವಾಲುಗಳೇನಪ್ಪ ಅಂದ್ರೆ ಆರ್ಥಿಕ ಸ್ಥಿರತೆ ಬಗ್ಗೆ ಇರ್ಬೋದು ಅಥವಾ ಅವ್ರಿಗೆ ಮಾರುಕಟ್ಟೆ ಸಿಗದೇ ಇರೋದಿರ್ಬೋದು ಅಥವಾ ಡಿಜಿಟಲ್ ಡಿವೈಡ್ ಅಂದ್ರೆ ಕೆಲವೊಂದಿಷ್ಟು ದೇಶಗಳಲ್ಲಿ ಆರ್ಟಿಸ್ಟ್ ಏನಪ್ಪ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಯೂಸ್ ಮಾಡ್ಕೊಳ್ದಿರ್ಬೋದು, ನಮ್ಮಲ್ಲಿ ಆ ತಂತ್ರಜ್ಞಾನ ಇಲ್ಲದೇ ಇರೋದ್ರಿಂದ ಅಲ್ಲಿ ಡಿಜಿಟಲ್ ಡಿವೈಡ್ ಆಗ್ತಾ ಇದೆ. ಜೊತೆಗೆ ನೋಡ್ರಿ ಈ ಒಂದು ಆರ್ಟ್ ವರ್ಡ್ ಮತ್ತೆ ಪ್ರಿಸರ್ವೇಷನ್ ಅಂದ್ರೆ ಈ ಒಂದು ಆರ್ಟ್ ಅನ್ನ ಸಂರಕ್ಷಣೆ ಮಾಡೋದ್ರಲ್ಲೂ ಕೂಡ ಕೆಲವೊಂದಿಷ್ಟು ಅಪರಾಧಗಳಾಗ್ತಿದೆ. ಇವಿಷ್ಟು ಸವಾಲುಗಳನ್ನ ಅವರು ಎದುರಿಸ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಒಂದು ಕೊಲಾಬರೇಟಿವ್ ಮಾಡೆಲ್ ಅನ್ನ ನಾವು ಮಾಡಬೇಕು ಅಂದ್ರೆ ಒಂದು ಸಹಕಾರವಾಗಿ ಅಥವಾ ಎಲ್ಲರೂ ಕೂಡಿ ಮಾಡುವಂತ ಒಂದು ಮಾದರಿ ಇರಬೇಕು. ಇದರಲ್ಲಿ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಸಾಂಸ್ಕೃತಿಕ ಆರ್ಥಿಕತೆ ಏನಿದೆಯಲ್ಲ ಅದನ್ನ ನಾವು ಪ್ರಮೋಟ್ ಮಾಡ್ತಾ ಹೋಗ್ಬೇಕು. ಇದರಿಂದ ಏನಾಗ್ಬೋದಪ್ಪ ಅಂದ್ರೆ ಇಂಡಿಯಾ ತನ್ನ ಸಾಫ್ಟ್ ಪವರ್ ಏನಿದೆಯಲ್ಲ ಆ ಸಾಫ್ಟ್ ಪವರ್ ಅನ್ನ ಕ್ರಿಯೇಟ್ ಮಾಡಬಹುದು. ಅದಕ್ಕೋಸ್ಕರ ನೋಡ್ರಿ ನಾವೇನೆಲ್ಲ ಮಾಡ್ಬೋದು ಅಂದ್ರೆ ಒಂದು ಇನೋವೇಟಿವ್ ಟೆಕ್ನಾಲಜಿ ಬೇಸ್ಡ್ ಸ್ಟಾರ್ಟ್ಅಪ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈ ಒಂದು ಸ್ಟಾರ್ಟ್ಅಪ್ ಗಳಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗೈಡೆನ್ಸ್ ಅನ್ನ ಕೊಡಬೇಕು, ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡಬೇಕು. ಜೊತೆಗೆ ನೋಡ್ರಿ ಮೂಲ ಸೌಕರ್ಯಗಳೇನಿದೆಯಲ್ಲ ಅದನ್ನ ಕೊಡಬೇಕು. ಜೊತೆಗೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂತಾರಲ್ಲ ಅಂತ ಇನ್ವೆಸ್ಟ್ಮೆಂಟರ್ ಗೆ ಆಕ್ಸೆಸ್ ಅನ್ನ ಕೊಡಬೇಕು. ಜೊತೆಗೆ ನೋಡ್ರಿ ನೆಟ್ವರ್ಕಿಂಗ್ ಅಪರ್ಚುನಿಟೀಸ್ ಅನ್ನ ಕೊಡಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ ಸಾಫ್ಟ್ ಪವರ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಯಾವುದೋ ಒಂದು ಸಂಸ್ಕೃತಿ ಬೇರೆ ದೇಶದಲ್ಲಿ ನೋಡ್ರಿ ಪಾಪ್ಯುಲರ್ ಆಗಿತ್ತು, ಅದನ್ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ನಮ್ಮ ಸಾಫ್ಟ್ ಪವರ್ ಅನ್ನ ಬಳಸ್ಕೋಬಹುದು. ಈಗ ನೋಡ್ರಿ ನಾವು ಮತ್ತೆ US ಮಧ್ಯೆ ಒಂದು ಟ್ರೇಡ್ ಇದೆ ಅಂತ ಇಟ್ಕೋರಿ. ಸೊ US ಅಲ್ಲಿ ಏನಾದ್ರೂ ನಮಗೆ ವಿರೋಧ ವ್ಯಕ್ತವಾದಾಗ ನಾವೇನಪ್ಪ ಅಂದ್ರೆ ಈ ಟ್ರೇಡ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ನಮ್ಮ ಸಾಫ್ಟ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಮಗೆ ಆಗ್ಬೇಕಾಗಿರುವಂತ ಕೆಲಸಗಳನ್ನ ಮಾಡ್ಕೋಬಹುದು. ಅದೇ ತರನಾಗಿ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಆರ್ಟ್ ವರ್ಡ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಬಹಳಷ್ಟು ನಾವು ಈ ಕಲ್ಚರಲ್ ಎಕಾನಮಿ ಏನಿದೆ, ಸಾಂಸ್ಕೃತಿಕ ಆರ್ಥಿಕತೆ ಏನಿದೆಯಲ್ಲ ಅದನ್ನ ಪ್ರಮೋಟ್ ಮಾಡಬಹುದಾಗಿದೆ. ಈ ಕ್ರಿಯೇಟಿವ್ ಆರ್ಥಿಕತೆ ಅನ್ನೋದು ನೋಡ್ರಿ ಒನ್ ಆಫ್ ದ ಯಂಗೆಸ್ಟ್ ಅಂದ್ರೆ ಈಗ ಹುಟ್ಟಿಕೊಂಡಿರುವಂತ ಮತ್ತೆ ಏನಪ್ಪ ಅಂದ್ರೆ ಬಹಳಷ್ಟು ಬೇಗ ಅಭಿವೃದ್ಧಿ ಹೊಂದುತ್ತಿರುವ ಸೆಕ್ಟರ್ ಆಗಿದೆ. ಇಲ್ಲಿರುವಂತ ಒಂದು ಸವಾಲು ಏನಿದೆ ಅಪ್ಪ ಅಂದ್ರೆ ಅಥವಾ ಚಾಲೆಂಜಸ್ ಇರೋದೇನಪ್ಪ ಅಂದ್ರೆ ಇವುಗಳನ್ನ ನೋಡ್ರಿ ಸಾರ್ವಜನಿಕರು ನೋಟಿಸ್ ಮಾಡ್ತಾನೆ ಇಲ್ಲ. ಅಂದ್ರೆ ಈ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ಕಮ್ಮಿ ಮಾಹಿತಿ ಇದೆ, ಮತ್ತೆ ಪ್ರೈವೇಟ್ ಸೆಕ್ಟರ್ ಕೂಡ ಇದು ಕಮ್ಮಿ ಮಾಹಿತಿ ಇದೆ. ಇದೊಂದು ದೊಡ್ಡ ಸವಾಲಾಗಿದೆ. ಆದ್ರೆ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಇದಕ್ಕಿರುವಂತ ಆರ್ಥಿಕತೆಯ ಬೆಲೆ ಗೊತ್ತಾಗಿ ಬಹಳಷ್ಟು ಕಡೆ ಈ ಒಂದು ಆರ್ಟ್ ಗಳನ್ನ ಅಥವಾ ಈ ಒಂದು ಆರ್ಟಿಸ್ಟ್ ಗಳನ್ನ ಯಾವ ತರನಾಗಿ ಈ ಆರ್ಟಿಸ್ಟ್ ಗಳು ಕೆಲಸಗಳನ್ನ ಮಾಡ್ತಾರಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಮಹತ್ವ ಸಿಗ್ತಾ ಇದೆ. ಹಾಗಾಗಿ ನೋಡ್ರಿ ಇದರಿಂದ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಉದ್ಯೋಗಗಳ ಸೃಷ್ಟಿ ಆಗುತ್ತೆ. ಉದ್ಯೋಗಗಳ ಸೃಷ್ಟಿ ಅದರಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಟೂರಿಸಂ ಅಂದ್ರೆ ಪ್ರವಾಸೋದ್ಯಮ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ದೇಶದ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಓವರ್ ಆಲ್ ಸೋಷಿಯಲ್ ಡೆವಲಪ್ಮೆಂಟ್ ಏನಿದೆ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಸಾಮಾಜಿಕ ಅಭಿವೃದ್ಧಿ ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ಈಗಿರುವ ಆರ್ಥಿಕ ಒಂದು ಮಹತ್ವ ಏನಿದೆ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ಈಗೇನಾಗ್ತಿದೆ ಅಂದ್ರೆ ಈ ತರದ ಆರ್ಟ್ಸ್ ಗಳಿಗೆ ಅಥವಾ ಸಂಸ್ಕೃತಿಗಳಿಗೆ ಏನಪ್ಪ ಅಂದ್ರೆ ಮಹತ್ವ ದೊರೀತಾ ಇದೆ. ಅದಕ್ಕೋಸ್ಕರ ನೋಡ್ರಿ ಯುನೆಸ್ಕೋ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ವರ್ಲ್ಡ್ ಕಾನ್ಫರೆನ್ಸ್ ಅನ್ನ ಅರೇಂಜ್ ಮಾಡಿದ್ರು. ಎಸ್ಪೆಷಲಿ ಏನಂದ್ರೆ ಸಾಂಸ್ಕೃತಿಕ ಯೋಜನೆಗಳ ಮೇಲೆ ಮತ್ತೆ ಸುಸ್ಥಿರ ಅಭಿವೃದ್ಧಿಗಳ ಮೇಲೆ ಏನಪ್ಪ ಅಂದ್ರೆ ಒಂದು ವರ್ಲ್ಡ್ ಕಾನ್ಫರೆನ್ಸ್ ಅನ್ನ ಅರೇಂಜ್ ಮಾಡಿದ್ರು. ಇದನ್ನ ಏನಂತ ಕರಿಬಹುದು ಅಂದ್ರೆ ಮೊಂಡಿಯಾ ಕ್ಲಟ್ 2022 ಅಂತ ಕರಿಬಹುದಾಗಿದೆ. ಸೊ ನೋಡ್ರಿ ಇಲ್ಲೇನ್ ಡಿಸ್ಕಸ್ ಮಾಡಿದ್ರಪ್ಪ ಅಂದ್ರೆ ಕಂಟೆಂಪ್ರರಿ ಇಶ್ಯೂಸ್ ಏನಿದೆ ಅಂದ್ರೆ ಈಗ ನಮ್ಮ ದೇಶದಲ್ಲಿ ಮತ್ತೆ ಬೇರೆ ದೇಶದಲ್ಲಿ ಸಮಸ್ಯೆಗಳೇನಿದೆ, ಎಸ್ಪೆಷಲಿ ಮಲ್ಟಿ ಕಲ್ಚರಲ್ ಸೊಸೈಟೀಸ್ ಅಲ್ಲಿ ಅಂದ್ರೆ ನೋಡ್ರಿ ಬಹಳಷ್ಟು ಸಂಸ್ಕೃತಿ ಇರುವಂತ ಸಮಾಜದೊಳಗೆ ಏನೇನು ಸವಾಲುಗಳಿದೆ ಅಥವಾ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ಅಲ್ಲಿ ಡಿಸ್ಕಸ್ ಮಾಡಿದ್ರು. ಇಲ್ಲಿ ಮುಖ್ಯ ಗುರಿ ಏನಾಗಿತ್ತಪ್ಪ ಅಂದ್ರೆ ಒಂದು ನಮಗೆ ವಿಷನ್ ಇರಬೇಕು ಅಂದ್ರೆ ಯಾವ ತರನಾಗಿ ನಮ್ಮ ಮುಂಬರುವಂತ ಕಲ್ಚರಲ್ ಪಾಲಿಸೀಸ್ ಇರಬೇಕು, ಜೊತೆಗೆ ಅದಕ್ಕೆ ಅಂತಾರಾಷ್ಟ್ರೀಯ ಕಮ್ಯುನಿಟಿ ಯಾವ ತರನಾಗಿ ತನ್ನ ಸಾಥನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಈ ಒಂದು ಗುರಿಯನ್ನ ಇದು ಇಟ್ಕೊಂಡಿತ್ತು. ಜೊತೆಗೆ ಏನಪ್ಪ ಅಂದ್ರೆ ಈ ಗುರಿಯ ಜೊತೆ ಜೊತೆಗೆ ನೋಡ್ರಿ ಯಾವ ತರನಾಗಿ ನಾವು ಕಲ್ಚರ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿಯನ್ನ ಪಡಿಸಬಹುದು. ಅಂದ್ರೆ ಈಗೇನು ನಾವು ಕಲ್ಚರ್ ಅನ್ನ ಇಟ್ಕೊಂಡೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸುಸ್ಥಿರ ಅಭಿವೃದ್ಧಿನ ಜಾಸ್ತಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಲೈಫ್ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅನ್ನೋ ಒಂದು ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಪ್ಪ ಅಂದ್ರೆ ನಾವು ಹಿಂದ್ಗಡೆ ಯಾವ ತರನಾಗಿ
ನಮ್ಮ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಮುಂಚೆ ಏನಪ್ಪ ಅಂದ್ರೆ 2-3 ಕಿಲೋಮೀಟರ್ ಎಲ್ಲಾದ್ರೂ ನಾವು ಹೋಗೋದಿದ್ರೆ ನಾವೇನ್ ಮಾಡ್ತಿದ್ರೆ ವಾಕ್ ಮೇಲೆ ಹೋಗ್ತಿದ್ವಿ. ಈಗ ಅದೇ ಸಂಸ್ಕೃತಿಯನ್ನ ಬಳಸೋದ್ರಿಂದ ನಮ್ಗೆ ಏನಂದ್ರೆ ಏನು ಈಗ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಹಸಿರು ಮನೆ ಅನಿಲಗಳು ರಿಲೀಸ್ ಆಗ್ತಿದೆ ಅಲ್ಲ, ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಕಮ್ಮಿ ಮಾಡ್ಬೋದಾಗಿದೆ. ಈಗ ನೋಡ್ರಿ ಏನಾಗ್ತಿದೆ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಗೆ ಏನಪ್ಪ ಅಂದ್ರೆ ಕಂಟೆಂಟ್ ಅನ್ನ ಬಹಳಷ್ಟು ಆರ್ಟಿಸ್ಟ್ ಕ್ರಿಯೇಟ್ ಮಾಡ್ತಾ ಇದಾರೆ, ಮತ್ತೆ ರೈಟರ್ಸ್ ಕೂಡ ಬರಿತಾ ಇದಾರೆ. ಜೊತೆಗೆ ನೋಡ್ರಿ ಫಿಲ್ಮ್ ಮೇಕರ್ಸ್ ಫಿಲ್ಮ್ ಅನ್ನ ಮಾಡ್ತಿದ್ದಾರೆ, ಮ್ಯೂಸಿಷಿಯನ್ಸ್ ಏನ್ ಮಾಡ್ತಿದಾರಪ್ಪ ಅಂದ್ರೆ ಮ್ಯೂಸಿಕ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಏನೇನ್ ಕ್ರಿಯೇಟಿವಿಟಿ ವರ್ಕ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗ್ ಬರೆಯೋದಿದ್ರೆ ಬ್ಲಾಗ್ ಬರಿಬಹುದು, ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಇದ್ರೆ ಅವರು ಕಂಟೆಂಟ್ ಅನ್ನ ಬರಿಬಹುದು, ರೈಟರ್ಸ್ ಇದ್ರೆ ರೈಟರ್ ಇರ್ಬೋದು. ಈಗ ನೋಡ್ರಿ ಶಾರ್ಟ್ ಫಿಲಮ್ ಮಾಡಿದ್ರೆ ಶಾರ್ಟ್ ಫಿಲಮ್ ಮೂಲಕ ನೋಡ್ರಿ ತಮ್ಮ ಮೆಸೇಜ್ ಅನ್ನ ಪ್ರಮೋಟ್ ಮಾಡಬಹುದು. ಈ ತರನಾಗ ಏನಪ್ಪ ಅಂದ್ರೆ ಜಗತ್ತಿನಾದ್ಯಂತ ಈಗ ಏನಾಗ್ತಿದೆ ಅಂದ್ರೆ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡ್ರಿ ಆರ್ಟಿಸ್ಟ್ ಮತ್ತೆ ಈ ಒಂದು ಟೆಕ್ನಾಲಜಿ ಆರ್ಟಿಷಿಯನ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಆಡಿಯನ್ಸ್ ಜೊತೆಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಎಂಗೇಜ್ ಅನ್ನ ಮಾಡ್ತಾ ಇದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಭಾರತದ ಒಂದು ಆರ್ಟಿಸ್ಟ್ ಮತ್ತೆ ಆರ್ಟಿಷಿಯನ್ಸ್ ಏನಿದಾರಲ್ಲ ಇವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಯಾವ್ದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರಪ್ಪ ಅಂದ್ರೆ ನಮ್ಮ ಪಾರಂಪರಿಕವಾದಂತಹ ಸಂಸ್ಕೃತಿ ಏನಿದೆ, ಪಾರಂಪರಿಕವಾದಂತ ಆರ್ಟ್ ಫಾರ್ಮ್ಸ್ ಏನಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಡೊಳ್ಳು ಕುಣಿತ ಇರ್ಬೋದು, ಬೇರೆ ಬೇರೆ ತರನಾದಂತ ಆರ್ಟ್ ಫಾರ್ಮ್ಸ್ ಏನಿದೆಲ್ಲ ಅದನ್ನ ನಾವೇನಪ್ಪ ಅಂದ್ರೆ ಸಂರಕ್ಷಣೆ ಮಾಡೋದಕ್ಕೆ, ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಚಾಲ್ತಿರುವಂತ ಆರ್ಟ್ ಫಾರ್ಮ್ಸ್ ಆರ್ಟ್ ವರ್ಕ್ಸ್ ಜೊತೆಗೂ ಕೆಲಸ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಇನ್ನೂ ಕೂಡ ಇದರ ಆರ್ಥಿಕ ಸುಸ್ಥಿರತೆ ಜೊತೆ ಜೊತೆಗೆ ನೋಡ್ರಿ ನಮ್ಮ ಕಲ್ಚರ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಅವರು ಕನ್ಸರ್ವ್ ಅನ್ನ ಮಾಡಬಹುದಾಗಿದೆ. ಎಸ್ಪೆಷಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದ್ರೆ ನೋಡ್ರಿ ಈಗಿರುವಂತಹ ಸೊಸೈಟಿ ಏನಿದೆ ಅಲ್ಲ ಅದೇನಾಗ್ತಿದೆ ಅಂದ್ರೆ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಿದೆ ಅಂದ್ರೆ ಬಹುಬೇಗ ಅದು ಚೇಂಜಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಇವರು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅದಕ್ಕೋಸ್ಕರ ನೋಡ್ರಿ ಸರ್ಕಾರದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ತಮ್ಮ ಸಪೋರ್ಟ್ ಅನ್ನ ಕೊಡಬೇಕು, ಜೊತೆಗೆ ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ ನ ತೆಗಿಬೇಕು. ಇನ್ನೂ ಕೆಲವೊಂದ್ ಕಡೆ ನೋಡ್ರಿ ಅವ್ರು ಏನ್ ಮಾಡ್ಬೇಕಂದ್ರೆ ಈ ಒಂದು ಆರ್ಟಿಸ್ಟ್ ಗೆ ಫೈನಾನ್ಶಿಯಲ್ ಸಪೋರ್ಟ್ ಅಥವಾ ಆರ್ಥಿಕ ನೆರವನ್ನ ಕೊಡಬೇಕಾಗತ್ತೆ. ಜೊತೆಗೆ ಅವ್ರಿಗೇನಾದ್ರೂ ತರಬೇತಿ ಅವಶ್ಯಕತೆ ಇದ್ರೆ ತರಬೇತಿಯ ಕಾರ್ಯಕ್ರಮವನ್ನ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಅವಕಾಶಗಳನ್ನ ಕೊಟ್ಟು ಆ ಆರ್ಟಿಸ್ಟ್ ಗೆ ಏನ್ ಅವ್ರ ಕೆಲಸ ಇದೆಯಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ. ಸೊ ನೋಡ್ರಿ ಈ ತರನಾಗ ಮಾಡಿದಾಗ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಕಂಟೆಂಪ್ರರಿ ಆರ್ಟಿಸ್ಟ್ ಏನಿದ್ದಾರೆ ಅವರೆಲ್ಲ ನೋಡ್ರಿ ಕೆಲವೊಬ್ಬರ ಬ್ರ್ಯಾಂಡ್ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿದೆ, ಇವ್ರಿಗೆ ನಾವು ಫೈನಾನ್ಶಿಯಲ್ ಅಸಿಸ್ಟೆನ್ಸ್ ಕೊಡೋದ್ರಿಂದ ನೋಡ್ರಿ ಅವ್ರು ಇನ್ನೂ ಕೂಡ ಹೆಚ್ಚಿನದಾಗಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾರೆ ಬಿಹೈಂಡ್ ದ ಇಂಡಿಯಾ ಅಂದ್ರೆ. ಈಗ ನೋಡ್ರಿ ಭಾರತ ಬಿಟ್ಟು ವಿಶ್ವದಾದ್ಯಂತ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಹಾಯವಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಚಾಲೆಂಜಸ್ ಗಳಿದೆ ಇಲ್ಲಿದ್ದುವಂತ ಆರ್ಟಿಸ್ಟ್ ಗೆ ಏನೆಲ್ಲ ಚಾಲೆಂಜಸ್ ಗಳಿದೆಯಪ್ಪ ಅಂದ್ರೆ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಏನಪ್ಪ ಅಂದ್ರೆ ಅವರಿಗೆ ಆರ್ಥಿಕ ಸಪೋರ್ಟ್ ಅನ್ನ ಕೊಡಬೇಕಾದ್ರು ಮತ್ತೆ ಕಲ್ಚರಲ್ ಇವೆಂಟ್ ಅನ್ನ ಆರ್ಗನೈಸ್ ಮಾಡಬೇಕಾದ್ರು ಕೆಲವೊಂದಿಷ್ಟು ಸವಾಲುಗಳಿದೆ. ಫಸ್ಟ್ ಸವಾಲ್ ಏನಪ್ಪ ಅಂದ್ರೆ ಇಲ್ಲಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅಂದ್ರೆ ನೋಡ್ರಿ ಪಾರದರ್ಶಕ ಇಲ್ಲದೆ ಇರೋದೇ ಇದ್ರು ಮೊದಲನೇ ಸವಾಲ್ ಅಂದ್ರೆ ಈಗ ಯಾರನ್ನ ನಾವು ಸೆಲೆಕ್ಷನ್ ಮಾಡ್ಬೇಕು ಅನ್ನೋದ್ರಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಪಾರದರ್ಶಕತೆ ಇಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಅಸಮಾನವಾಗಿ ಅಲ್ಲಿ ರೆಪ್ರೆಸೆಂಟೇಷನ್ ಆಗುತ್ತೆ. ಅದೇ ತರ ನೋಡ್ರಿ ಯಾವುದೇ ತರನಾಗಿ ಸಿಸ್ಟಮೆಟಿಕ್ ಮತ್ತೆ ರೊಟೇಷನಲ್ ಮೆಕ್ಯಾನಿಸಮ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಈ ಆರ್ಟಿಸ್ಟ್ ಗೆ ಈ ತರನಾಗಿ ಅಸಿಸ್ಟೆನ್ಸ್ ಕೊಡ್ಬೇಕಂತೇಳಿ ನೋಡ್ರಿ ಸಿಸ್ಟಮ್ಯಾಟಿಕ್ ಆದಂತ ಮತ್ತೆ ರೊಟೇಷನಲ್ ಅಸಿಸ್ಟೆಂಟ್ ಮೆಕ್ಯಾನಿಸಮ್ಸ್ ಅಲ್ಲಿಲ್ಲ. ಜೊತೆಗೆ ಸೆಲೆಕ್ಷನ್ ಪ್ರೋಸೆಸ್ ಏನಿದೆಯಲ್ಲ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದ್ ಟೈಮು ಸೋಷಿಯಲ್ ನಾನ್ ವರ್ಕರ್ ಅಂದ್ರೆ ಅಲ್ಲಿ ಪದೇ ಪದೇ ಯಾರನ್ನ ಸೆಲೆಕ್ಟ್ ಮಾಡ್ತಿರ್ತಾರಲ್ಲ ಅವ್ರನ್ನೇ ಸೆಲೆಕ್ಟ್ ಮಾಡೋದಿರ್ಬೋದು ಅಥವಾ ಏನ್ ಮಾಡ್ಬೋದಪ್ಪ ಅಂದ್ರೆ ರ್ಯಾಂಡಮ್ ಆಗಿ ಪಿಕ್ ಮಾಡೋದಿರ್ಬೋದು. ಈ ತರ ಮಾಡೋದ್ರಿಂದ ನೋಡ್ರಿ ಟ್ಯಾಲೆಂಟೆಡ್ ಪೀಪಲ್ಸ್ ಏನಪ್ಪ ಅಂದ್ರೆ ಅವಕಾಶವನ್ನ ಕೊಟ್ಟಂಗಾಗಲ್ಲ. ಆಮೇಲೆ ನೋಡ್ರಿ ಯಾವೆಲ್ಲ ಈ ಒಂದು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇರ್ತಾರೆ ಎಸ್ಪೆಷಲಿ ಔಟ್ ಸೈಡ್ ದ ಸಿಟಿ ಅಂದ್ರೆ ನೋಡ್ರಿ ಈ ಒಂದು ಶಹರ ಪಟ್ಟಣಗಳನ್ನ ಬಿಟ್ಟು ಹೊರಗಡೆ ಇರ್ತಾರಲ್ಲ ಅವ್ರಿಗೆ ಏನಂದ್ರೆ ಈ ತರದ ಸ್ಪಾನ್ಸರ್ಡ್ ಪ್ಲಾಟ್ಫಾರ್ಮ್ಸ್ ಅನ್ನ ಗೇನ್ ಮಾಡಕ್ಕೆ ಆಗೋದಿಲ್ಲ. ಅದೇ ತರ ನೋಡ್ರಿ ಬೇರೆ ದೇಶಗಳಲ್ಲಿ ಯಾವ ತರನಾಗಿ ಪಬ್ಲಿಕ್ ಇರ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವ್ರವ್ರು ಏನಪ್ಪ ಅಂದ್ರೆ ಈ ಒಂದು ಆರ್ಟಿಸ್ಟ್ ಅನ್ನ ಪ್ರಮೋಟ್ ಮಾಡ್ತಾರಲ್ಲ ಅದೇ ತರನಂತ ಸ್ಥಿತಿ ಏನಪ್ಪ ಅಂದ್ರೆ ಭಾರತದಲ್ಲಿ ಇಲ್ಲ. ಅಂದ್ರೆ ಅಷ್ಟು ಸೀರಿಯಸ್ ಥಾಟ್ ಅನ್ನ ನಾವಿಲ್ಲಿ ಕೊಟ್ಟಿಲ್ಲ. ಎಸ್ಪೆಷಲಿ ನೋಡ್ರಿ ಹೊರದೇಶಗಳಲ್ಲಿ ನೋಡಿದ್ರೆ ಅವ್ರ ಆರ್ಟಿಸ್ಟ್ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡಕ್ಕೆ ಏನಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಜೊತೆಗೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಆ ಸೀರಿಯಸ್ನೆಸ್ ಅನ್ನ ಬಂದಿಲ್ಲ. ಇದ್ರ ಜೊತೆಗೆ ನೋಡ್ರಿ ಆರ್ಟಿಸ್ಟ್ ಮತ್ತೆ ಆರ್ಟಿಷಿಯನ್ಸ್ ಏನಿರ್ತಾರಲ್ಲ ಅವ್ರಿಗೆ ಕ್ರಿಯೇಟಿವ್ ಐಡಿಯಾಸ್ ಇದೆ, ಬಟ್ ಅವ್ರಿಗೆ ಏನ್ ಬೇಕಪ್ಪ ಅಂದ್ರೆ ಮಾರುಕಟ್ಟೆ ಬೇಕು, ಜೊತೆಗೆ ನೋಡ್ರಿ ಮಾರ್ಕೆಟ್ ರಿಸರ್ಚ್ ಬೇಕು, ಜೊತೆಗೆ ಏನಪ್ಪ ಅಂದ್ರೆ ಬಿಸ್ನೆಸ್ ಫೆಸಿಲಿಟೇಷನ್ ಮತ್ತೆ ಪ್ಲಾಟ್ಫಾರ್ಮ್ಗಳು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಹೊಸ ಆರ್ಟಿಸ್ಟ್ ಏನೋ ಒಂದು ಟ್ಯಾಲೆಂಟ್ ಅನ್ನ ತೆಗೆದುಕೊಂಡ್ಬಂದ ಅದನ್ನ ಶೋ ಮಾಡಕ್ಕೆ ಅವ್ನಿಗೆ ಏನಪ್ಪ ಅಂದ್ರೆ ಒಂದು ಸ್ಟೇಜ್ ಬೇಕು. ಆ ಸ್ಟೇಜ್ ಜೊತೆಗೆ ನೋಡ್ರಿ ಅಲ್ಲಿ ಅವನಿಗೆ ಕೆಲವೊಂದಿಷ್ಟು ಬಿಸ್ನೆಸ್ ಆಗ್ಬೇಕು, ಯಾಕಂದ್ರೆ ಅವರ ಜೀವನ ನಡೆಯಕ್ಕೂ ಅದು ಅನುಕೂಲ ಆಗ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಆ ಒಂದು ಈವೆಂಟ್ ಏನಂದ್ರೆ ಬೇರೆ ಊರಿಗಳಿಗೂ ಪ್ರಮೋಟ್ ಆಗಬೇಕು, ಆ ತರನ ಅಂತ ಮಾರುಕಟ್ಟೆಯಲ್ಲಿ ಬೇಕಾಗತ್ತೆ. ಅದು ಇಲ್ಲಿ ಕಮ್ಮಿ ಇರೋದ್ರಿಂದ ಇದನ್ನ ನೀವು ಒದಗಿಸ್ಕೊಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಆರ್ಟ್ ಜಗತ್ನಲ್ಲಿರುವಂತಹ ಅಪರಾಧಗಳು. ಸೊ ನೋಡ್ರಿ
ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರೋ ಒಂದು ಮೂವಿಯನ್ನ ತೆಗೆದಿರ್ತಾರೆ, ಆ ಮೂವಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದಿನ್ನು ಥಿಯೇಟರ್ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಲೀಕ್ ಅನ್ನ ಮಾಡ್ತಾರೆ. ಇದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗದಿರ್ಬೋದು, ಅಥವಾ ಅಲ್ಲಿ ಫೋರ್ಜರಿ ಮಾಡೋದಿರ್ಬೋದು, ಫ್ರಾಡ್ ಮಾಡೋದಿರ್ಬೋದು, ಅಥವಾ ಇಲ್ಲಿಸಿಟ್ ಟ್ರಾಫಿಕಿಂಗ್ ಅಂದ್ರೆ ನೋಡ್ರಿ ಅದನ್ನ ಇಲ್ಲಿಗಲ್ ಆಗಿ ಟ್ರಾಫಿಕಿಂಗ್ ಮಾಡೋದಿರ್ಬೋದು, ಈ ತರದ ಸಮಸ್ಯೆಗಳಿದೆ. ಸೊ ನೋಡ್ರಿ, ಈ ಎಲ್ಲ ಇಶ್ಯೂಗಳನ್ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಏನ್ ಬೇಕಪ್ಪ ಅಂದ್ರೆ ಅಲ್ಲಿ ಭದ್ರತೆ ಜಾಸ್ತಿ ಬೇಕಾಗುತ್ತೆ, ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ನಮಗೆ ಸಹಕಾರ ಬೇಕಾಗುತ್ತೆ, ಇದ್ರ ಜೊತೆಗೆ ಜನರ ಹತ್ರನು ಕೂಡ ಮಾಹಿತಿ ಇರಬೇಕಾಗತ್ತೆ. ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಇರಬೇಕಾಗುತ್ತೆ. ಅಂದ್ರೆ ಯಾವ್ದು ಅಥೆಂಟಿಕೇಶನ್ಸ್ ಇದೆ ಅಂದ್ರೆ, ಈಗ ಒಂದು ವಿಡಿಯೋ ನಾನು ಮಾಡಿ ಬಿಟ್ಟೆ ಅಂದ್ರೆ ಯೂಟ್ಯೂಬಿಗೆ ನೋಡ್ರಿ, ಅಲ್ಲಿ ಯಾವ್ದಾದ್ರು ಈ ವಿಡಿಯೋಸ್ ಅನ್ನ ಕಾಪಿ ಮಾಡ್ಕೊಂಡ್ರೆ ಇದು ಅಥೆಂಟಿಕೇಟ್ ಇದೆಯಾ ಇಲ್ವಾ ಅಂತೇಳಿ ಏನು ಯೂಟ್ಯೂಬರ್ ಹೇಳ್ತಾರಲ್ಲ, ಅದೇ ತರನಾಗಿ ಬೇರೆ ಒಂದು ಆರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಆ ಆರ್ಟಿಸ್ಟ್ ಮಾಡಿದಂತ ಕೆಲಸವನ್ನ ಕದ್ದಾಗ ಇದು ಅಥೆಂಟಿಕೇಟ್ ಇದೆಯಾ ಇಲ್ಲ ಅನ್ನೋ ಒಂದು ತಂತ್ರಜ್ಞಾನ ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಜನರಿಗೂ ಕೂಡ ಒಂದಿಷ್ಟು ಅವೇರ್ನೆಸ್ ಇರಬೇಕಾಗುತ್ತೆ. ಅಂದ್ರೆ ಇಲ್ಲಿ ಯಾವ್ದಾದ್ರು ಆರ್ಟಿಸ್ಟ್ ಏನಾದ್ರು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಅವನಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಕೂಡ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗಿನ ಯುಗದಲ್ಲಿ ಏನಪ್ಪಾ ಅಂದ್ರೆ ಹ್ಯಾಕರ್ಸ್ ಯಾವುದೋ ಒಂದು ದೇಶದಲ್ಲಿ ಕೂತ್ಕೊಂಡು ನಮ್ಮ ದೇಶದ ಆರ್ಟಿಸ್ಟ್ ಮಾಡಿದಂತ ಕೆಲಸವನ್ನ ಏನ್ ಮಾಡಬಹುದು ಅಂದ್ರೆ ಹ್ಯಾಕ್ ಮಾಡಿ ಅದನ್ನ ತೆಗೆದಾಕಬಹುದು. ಆ ಸಮಯದಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಆರ್ಟಿಸ್ಟ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಸಹಕಾರನು ಕೂಡ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೋಡ್ರಿ, ಇವೆಲ್ಲ ಕೊಟ್ಟಾಗ ಮಾತ್ರ ಏನಪ್ಪಾ ಅಂದ್ರೆ ಒಬ್ಬ ಜೆನ್ಯೂನ್ ವ್ಯಕ್ತಿ ಏನು ತನ್ನ ಕೆಲಸಗಳನ್ನ ಮಾಡಿರ್ತಾನ ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಜೊತೆ ಮಾರ್ಕೆಟಿಂಗ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನೋಡ್ರಿ, ಈ ಒಂದು ಕ್ರೈಮ್ ಅನ್ನ ಟ್ರ್ಯಾಕಿಂಗ್ ಮಾಡಕ್ಕೆ ಅಂದ್ರೆ ಈಗ ಏನು ಅಪರಾಧಗಳು ನಡೀತಲ್ಲ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ನೋಡ್ರಿ ನಿಮ್ಗೆ ಏನಪ್ಪಾ ಅಂದ್ರೆ ಹೆಲ್ದಿ ಕ್ರಿಯೇಟಿವ್ ಎಕನಾಮಿ ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಆರ್ಟ್ ವರ್ಕ್ಸ್ ಅಲ್ಲಿ ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಒಂದು ಅಪರಾಧ ಘಟನೆಗಳು ಏನಾಗಬಹುದಪ್ಪ ಅಂದ್ರೆ ಆರ್ಟ್ ಇಂಡಸ್ಟ್ರಿ ಒಳಗಡೆನೂ ಆಗ್ಬಹುದು ಅಥವಾ ಹೊರಗಡೆನೂ ಆಗ್ಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ್ದೋ ಒಂದು ಟೆಕ್ನಿಷಿಯನ್ಸ್ ಏನಪ್ಪಾ ಅಂದ್ರೆ ಮಾಡಿದಂತ ಮೂವಿಯ ಒಂದು ಪಾರ್ಟ್ ಅನ್ನ ಕದ್ಕೊಂಡು ಏನ್ ಮಾಡಬಹುದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಇದು ವಿತ್ ಇನ್ ದ ಇಂಡಸ್ಟ್ರೀಸ್ ಆಗುತ್ತೆ. ಇವು ಏನಾಗುತ್ತೆ ಅಂದ್ರೆ ನಮಗೆ ಬಹಳ ಮಹತ್ವದ ಸವಾಲುಗಳಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಇಲ್ಲಿ ಯಾವುದೇ ತರನ ಅಂತ ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸಾಂಸ್ಥಿಕ ಮೂಲ ಸೌಕರ್ಯ ನಮ್ ಕಡೆ ಇಲ್ಲ. ಜೊತೆಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಎಕ್ಸ್ಪರ್ಟೀಸ್ ನಮಗಿಲ್ಲ. ಜೊತೆಗೆ ತಂತ್ರಜ್ಞಾನಗಳು ಕೂಡ ಇಲ್ಲ. ಅಂದ್ರೆ ಯಾವ್ದು ಒರಿಜಿನಲ್ ಆರ್ಟ್ ವರ್ಕ್, ಯಾವ್ದು ಒರಿಜಿನಲ್ ಆರ್ಟ್ ವರ್ಕ್ ಅನ್ನೋದಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ನಮ್ ಕಡೆ ಇನ್ಸ್ಟಿಟ್ಯೂಷನಲ್ ಮೂಲ ಸೌಕರ್ಯಗಳಿಲ್ಲ, ಜೊತೆಗೆ ಎಕ್ಸ್ಪರ್ಟೀಸ್ ಇಲ್ಲ, ಮತ್ತೆ ತಂತ್ರಜ್ಞಾನಗಳು ಕೂಡ ಇಲ್ಲ. ಈ ಒಂದು ಗ್ಯಾಪ್ ಏನಿದೆಲ್ಲ, ಈ ಗ್ಯಾಪ್ ಇದ್ರದ್ರಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಯಾರು ಜೆನ್ಯೂನ್ ಆರ್ಟಿಸ್ಟ್ ಇದಾರಲ್ಲ ಅವ್ರಿಗೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಅನ್ಯಾಯವನ್ನ ಮಾಡ್ತಾ ಇದೀವಿ. ಈ ತರದ ಅಪರಾಧಗಳಾದಾಗ ನೋಡ್ರಿ, ನಮ್ಮ ಏನು ಸಂಸ್ಕೃತಿಯ ಪರಂಪರೆ ಏನಿದೆಯಲ್ಲ ಆ ಪರಂಪರೆಗೆ ಧಕ್ಕೆ ಬರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಆರ್ಥಿಕ ಒಂದು ನಾವು ಎಫೆಕ್ಟ್ ಅನ್ನು ಕೂಡ ಮಾಡ್ದಂಗ ಆಗುತ್ತೆ. ಜೊತೆಗೆ ನೋಡ್ರಿ, ಸಾರ್ವಜನಿಕ ನಂಬಿಕೆ ಏನಿರುತ್ತೆ, ಪಬ್ಲಿಕ್ ಟ್ರಸ್ಟ್ ಏನಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಈ ತರನಾಗ ಏನಪ್ಪಾ ಅಂದ್ರೆ ಭಾರತದ ಆರ್ಟಿಸ್ಟ್ ಗಳಿಗೆ ನಾವು ಶೋಷಣೆಯನ್ನ ಕೊಡೋದ್ರಿಂದ, ಜೊತೆಗೆ ಏನಪ್ಪಾ ಅಂದ್ರೆ ಅನ್ಅಕೌಂಟೆಡ್ ಮನಿ ಏನಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಈ ಆರ್ಟ್ ವರ್ಕ್ಸ್ ಮೂಲಕ ತರೋದ್ರಿಂದ, ಜೊತೆಗೆ ಏನಪ್ಪಾ ಅಂದ್ರೆ ಈ ಡಿಸ್ಇನ್ಫಾರ್ಮೇಶನ್ಸ್ ಏನಿದೆ, ಕಲ್ಚರಲ್ ಹಿಸ್ಟ್ರಿ ಇದೆಯಲ್ಲ ಅದನ್ನ ಬೇರೆ ಬೇರೆ ಮೀಡಿಯಾ ಮೂಲಕ ಏನ್ ಮಾಡದಪ್ಪ ಅಂದ್ರೆ ಸಮಸ್ಯೆಗಳ ಮಾಡೋದ್ರಿಂದ ನಮ್ಗೆ ಏನಾಗತ್ತಪ್ಪ ಅಂದ್ರೆ ನಮ್ಮ ಇಂಡಿಯನ್ ಆರ್ಟಿಸ್ಟ್ ಅನ್ನ ನಾವು ಎಕ್ಸ್ಪ್ಲಾಯ್ಟೇಷನ್ ಮಾಡ್ದಂಗೆ ಆಗತ್ತೆ. ಇವುಗಳನ್ನೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ನೋಡ್ರಿ, ಪರಿಹಾರಗಳು ಏನಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಸೆಕ್ಯೂರಿಟಿ ಮೆಜರ್ಸ್ ಅಂದ್ರೆ ಭದ್ರತೆಯನ್ನ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಸಹಕಾರ ಬೇಕಾಗುತ್ತೆ. ಸಾರ್ವಜನಿಕರಿಗೆ ಒಂದು ನೋಡ್ರಿ ತಿಳುವಳಿಕೆ ಇರಬೇಕಾಗುತ್ತೆ. ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಇರಬೇಕಾಗುತ್ತೆ. ಅಂದ್ರೆ ಯಾವ ಒಂದು ವಿಡಿಯೋ ಒರಿಜಿನಲ್ ಇದೆ, ಯಾವ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಡೂಪ್ಲಿಕೇಟ್ ಇದೆ ಅನ್ನೋ ತಿಳ್ಗೋದಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ನಾವು ಆರ್ಟ್ ವರ್ಕ್ಸ್ ಏನಿದೆಯಲ್ಲ ಅದ್ರ ರೆಗ್ಯುಲರ್ ಆಡಿಟ್ಸ್ ಅನ್ನ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾರು ಒರಿಜಿನಲ್ ವಿಡಿಯೋ ಮಾಡಿದರೆ ಮತ್ತೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಅವರ ಒಂದು ಕಲೆಕ್ಷನ್ ಏನ್ ಇಂಟಿಗ್ರಿಟಿ ಇದೆಯಲ್ಲ ಅದನ್ನು ಕೂಡ ನಾವು ಪ್ರಿಸರ್ವ್ ಮಾಡಬಹುದಾಗಿದೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಇಂದ ಏನ್ ರೆಕಾರ್ಡಿಂಗ್ಸ್ ಬರುತ್ತಲ್ಲ ಅದ್ರ ಇನ್ಕಮಿಂಗ್ ಮತ್ತೆ ಔಟ್ ಗೋಯಿಂಗ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ವೆರಿಫೈ ಮಾಡಿ ಕಳಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವುದೇ ಒಂದು ಸಂಸ್ಥೆ ಏನಾದ್ರೂ ಬಂದ್ರೆ ಅಲ್ಲಿ ವೆರಿಫಿಕೇಶನ್ ಮಾಡಿ ಮಾರ್ಕ್ ಮಾಡಿ ಬಿಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದನ್ನ ಡೂಪ್ಲಿಕೇಶನ್ ಮಾಡೋದಕ್ಕೆ ಅದು ಕಷ್ಟ ಆಗುತ್ತೆ. ನಮ್ಮ ಹತ್ರ ನೋಡ್ರಿ ಈ ತರದ ಸಹಕಾರದ ಮಾದರಿ ಇರೋದ್ರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕಲ್ಚರಲ್ ಆರ್ಥಿಕತೆ ಏನಿದೆಯಲ್ಲ ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಪ್ರಮೋಟ್ ಅನ್ನ ಮಾಡಬಹುದು. ಜೊತೆಗೆ ಏನೇನು ಅದಕ್ಕೆ ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಗಳನ್ನು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಕಮ್ಮಿಯನ್ನ ಮಾಡಬಹುದು. ಅಂದ್ರೆ ನೋಡ್ರಿ ಅದಕ್ಕೆ ಅಂತಾರಾಷ್ಟ್ರೀಯ ಕೋಆಪರೇಷನ್ಸ್ ಕೂಡ ಜಾಸ್ತಿ ಬೇಕಾಗುತ್ತೆ. ಈ ಒಂದು ಆಟಲ್ ನೋಡ್ರಿ ಆರ್ಥಿಕತೆಯನ್ನ ಜಾಸ್ತಿ ಮಾಡ್ಬೇಕಾದ್ರೆ ನಾವು ಕೆಲವೊಂದಿಷ್ಟು ಪರಿಹಾರಗಳನ್ನ ಏನ್ ಕಂಡ್ಕೋಬಹುದಪ್ಪ ಅಂದ್ರೆ ಭಾರತ ತನ್ನ ಸಾಫ್ಟ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಸೆಂಟರ್ಸ್ ಅನ್ನ ಮಾಡಬೇಕು. ಇವುಗಳು ಏನಪ್ಪಾ ಅಂದ್ರೆ ಈ ತರದ ಹೊಸ ಹೊಸ ಇನೋವೇಟಿವ್ ಟೆಕ್ನಾಲಜೀಸ್ ಬಂದಾಗ ಅಲ್ಲಿ ಸ್ಟಾರ್ಟ್ಅಪ್ ಅನ್ನ ಸೆಟ್ಅಪ್ ಮಾಡಕ್ಕೆ ಅನುಕೂಲವನ್ನ ಮಾಡಿಕೊಡ್ಬೇಕು. ಜೊತೆಗೆ ನೋಡ್ರಿ ಅಲ್ಲಿರುವಂತ ಆರ್ಟ್ಸ್ ಅನ್ನ ಅವ್ರು ಸೆಟ್ಅಪ್ ಮಾಡಕ್ಕೆ ಅನುಕೂಲವನ್ನ ಮಾಡಿಕೊಡ್ಬೇಕು. ಜೊತೆಗೆ ಅವರಿಗೆ ಗೈಡೆನ್ಸ್ ಅನ್ನ ಕೊಡಬೇಕು. ಅದ್ರ ಜೊತೆಗೆ ನೋಡ್ರಿ ಏನ್ ಟೆಕ್ನಿಕಲ್ ಸಪೋರ್ಟ್ ಇದೆ ಅಂದ್ರೆ ಈ ಟೆಕ್ನಾಲಜಿಕಲ್ ಅಥವಾ ತಂತ್ರಜ್ಞಾನದ ಸಪೋರ್ಟ್ ಏನಿದೆ ಆ ಸಪೋರ್ಟ್ ಅನ್ನ ಕೊಡಬೇಕು. ಮೂಲ ಸೌಕರ್ಯವನ್ನು ಒದಗಿಸಿಕೊಡ್ಬೇಕು. ಜೊತೆಗೆ ಇನ್ವೆಸ್ಟರ್ಗೆ ನೋಡ್ರಿ ಆಕ್ಸೆಸ್ ಅನ್ನ ಕೊಡಬೇಕು.
ಈಗ ಅವಶ್ಯಕತೆ ಇರೋದು ನೋಡ್ರಿ ಆರ್ಟಿಸ್ಟ್ ಗೆ ಏನ್ ಬೇಕಪ್ಪ ಅಂದ್ರೆ ಏನ್ ಅವ್ರಿಗೆ ಗ್ಯಾಪ್ ಇದೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರಿಗೆ ತರಬೇತಿಯನ್ನ ಕೊಡಬೇಕು, ಜೊತೆಗೆ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅನ್ನ ಮಾಡಬೇಕು, ಜೊತೆಗೆ ಮಾರುಕಟ್ಟೆ ಆಕ್ಸೆಸ್ ಅನ್ನ ಮಾಡ್ಕೊಡ್ಬೇಕು, ಜೊತೆಗೆ ನೋಡ್ರಿ ಹೆಚ್ಚಿನ ಕಮ್ಯುನಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಮತ್ತೆ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಕ್ಕೆ ನೀವು ಸಹಾಯವನ್ನ ಮಾಡ್ಕೊಡ್ಬೇಕು. ಇದ್ರ ಜೊತೆಗೆ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ನಾಲೆಜ್ ಶೇರಿಂಗ್ ಸೆಂಟರ್ ಅನ್ನ ತೆಗಿಬೇಕು, ಅವಾಗ ಮಾತ್ರ ಅವ್ರ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನೋಡ್ರಿ ಅವ್ರಿಗೆ ಸಸ್ಟೈನಬಲ್ ಲವ್ಲಿಹುಡ್ ಬೇಕು, ಅಂದ್ರೆ ಸುಸ್ಥಿರವಾದ ಜೀವನ ಶೈಲಿ ಬೇಕಲ್ಲ, ಅದನ್ನ ಅಚೀವ್ ಮಾಡಕ್ ಕೂಡ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ನೋಡ್ರಿ ನಾವು ಡಾಟಾ ಅನಾಲಿಸ್ಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ರಿಯೇಟಿವ್ ಎಕೋಸಿಸ್ಟಮ್ ಯಾವ ತರನಾಗಿ ವರ್ಕ್ ಮಾಡುತ್ತೆ, ಮತ್ತೆ ಯಾವ ತರನಾಗಿ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ವರ್ಲ್ಡ್ ಗೆ ಅಥವಾ ಸಸ್ಟೈನಬಲ್ ವರ್ಲ್ಡ್ ಗೆ ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ತಿಳಿಬೇಕಾಗುತ್ತೆ. ಇಲ್ಲಿ ನೋಡ್ರಿ ಸರ್ಕಾರದ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಏನ್ ಮಾಡ್ಬೋದು ಅಂದ್ರೆ ಈ ತರದ ಆರ್ಟಿಸ್ಟ್ ಗಳಿಗೆ ಸಹಾಯವನ್ನ ಮಾಡಬಹುದು. ಏನು ಇಂಡಸ್ಟ್ರೀಸ್ ಅಲ್ಲಿ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡಬಹುದು. ಜೊತೆಗೆ ಏನಪ್ಪ ಅಂದ್ರೆ ಈ ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡಿ ಓವರ್ ಆಲ್ ಡೆವಲಪ್ಮೆಂಟ್ ಏನಿದೆ ಅಂದ್ರೆ ಎಲ್ಲವನ್ನು ಒಳಗೊಂಡಂತೆ ಅಭಿವೃದ್ಧಿ ಏನಿದೆಯಲ್ಲ ಅಭಿವೃದ್ಧಿನ ಮಾಡಬಹುದು. ಅವಾಗ ಮಾತ್ರ ಏನಾಗುತ್ತೆ ಅಂದ್ರೆ ಕ್ರಿಯೇಟಿವ್ ಎಕಾನಮಿಗೆ ನಾವೇನ್ ಮಾಡ್ದಂಗೆ ಆಗುತ್ತೆ ಅಂದ್ರೆ ನಮ್ಮ ಸಪೋರ್ಟ್ ಅನ್ನ ರಿಸೋರ್ಸ್ ಅಂದ್ರೆ ಸಂಪನ್ಮೂಲಗಳನ್ನ ಮತ್ತೆ ಏನಪ್ಪ ಅಂದ್ರೆ ಅಪಾರ್ಚುನಿಟೀಸ್ ಅನ್ನ ಕೊಟ್ಟಂಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗಿನ ಇರುವಂತ ಇನ್ಸ್ಟಿಟ್ಯೂಟ್ ಗಳು ಏನ್ ಮಾಡ್ಬೇಕಂದ್ರೆ ಕೆಲವೊಂದು ಇಶ್ಯೂಸ್ ಏನಿದೆ ಆರ್ಟಿಸ್ಟ್, ಫಾರ್ ಎಕ್ಸಾಂಪಲ್ ಟ್ರೈನಿಂಗ್ ಇರ್ಬೋದು, ಪ್ರೊಫೆಷನಲ್ ಡೆವಲಪ್ಮೆಂಟ್ ಇರ್ಬೋದು, ಮಟೀರಿಯಲ್ ಸಪೋರ್ಟ್ ಏನ್ ಬೇಕು, ಮತ್ತೆ ಮಾರುಕಟ್ಟೆ ಆಕ್ಸೆಸ್ ಇರ್ಬೋದು, ಪಬ್ಲಿಕ್ ವ್ಯಾಲಿಡೇಷನ್ಸ್, ಮತ್ತೆ ಬೇರೆ ಬೇರೆ ಲಾರ್ಜರ್ ಕಮ್ಯುನಿಕೇಟಿವ್ ಪಾರ್ಟಿಸಿಪೇಟ್ ಮತ್ತೆ ನೆಟ್ವರ್ಕ್ ಇದೆಯಲ್ಲ ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಸೊಲ್ಯೂಷನ್ ಅನ್ನ ಕಂಡ್ಕೋಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವು ಇನ್ನೂ ಒಂದು ಫೆಸಿಲಿಟೇಷನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಫೋಕಸ್ ಅನ್ನ ಯಾವ್ದ್ರ ಮೇಲೆ ಮಾಡ್ಬೇಕು ನೋಡ್ರಿ, ಈ ನಾಲೆಜ್ ಅನ್ನ ಶೇರ್ ಮಾಡೋದ್ರ ಮೂಲಕ, ನೆಟ್ವರ್ಕಿಂಗ್ ಅನ್ನ ಜಾಸ್ತಿ ಮಾಡೋದ್ರ ಮೂಲಕ, ಜೊತೆಗೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಆರ್ಥಿಕ ಸಬಲೀಕರಣ ಮಾಡೋದಕ್ಕೆ ನೋಡ್ಬೇಕಾಗುತ್ತೆ. ಇದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ರಿಯೇಟಿವ್ ಆಂಟ್ರಪ್ರಿನರ್ಸ್ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರು ಒಂದು ಬಿಸ್ನೆಸ್ ಮಾಡೆಲ್ ಅನ್ನ ಮಾಡಿದ್ರೆ ಅವ್ರೇನ್ ಮಾಡ್ಬೋದು ಅಂದ್ರೆ ಬಿಸ್ನೆಸ್ ಟ್ರೈನಿಂಗ್ ಅನ್ನ ಕೊಡ್ಬೋದು, ಅಂದ್ರೆ ನಾನು ಈ ತರನ ಸಕ್ಸಸ್ ಆಗಿದ್ದೀನಿ ಇದೇ ತರನ ಮಾಡೆಲ್ ಅನ್ನ ನೀವು ಮಾಡ್ಕೋರಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೋಡ್ರಿ ಹೊಸ ಹೊಸ ಇನೋವೇಟಿವ್ ಪ್ರಾಜೆಕ್ಟ್ ಗೆ ಫಂಡಿಂಗ್ ಅನ್ನ ಮಾಡ್ಬೇಕು, ಅವುಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಾಗತಿಕ ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ ಅವುಗಳಿಗೆ ಕನೆಕ್ಟ್ ಮಾಡ್ಬೇಕು, ಮತ್ತೆ ಹೊಸ ಹೊಸ ಟೂಲ್ಸ್ ಪ್ರಾಕ್ಟೀಸಸ್ ಗಳು ಏನಿದೆಯಲ್ಲ ಅವುಗಳನ್ನು ನಾವಿಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಈ ಸೆಂಟರ್ಸ್ ಏನ್ ಮಾಡ್ಬೇಕಂದ್ರೆ ಒಂದು ಸಸ್ಟೈನಬಲ್ ಲೈವ್ಲಿಹುಡ್ ನಡೆಯೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಸುಸ್ಥಿರವಾದ ಜೀವನವನ್ನ ನಡೆಸಕ್ಕೆ ಆರ್ಟಿಸ್ಟ್ ಗೆ ಮತ್ತೆ ಆರ್ಟಿಸ್ಟನ್ಸ್ ಗೆ ಏನ್ ಬೇಕಲ್ಲ ಅವುಗಳನ್ನ ಒದಗಿಸಬೇಕು. ಅವುಗಳನ್ನ ಯಾವ ತರನಾಗಿ ಒದಗಿಸ್ಬೇಕಪ್ಪ ಅಂದ್ರೆ ಪಾರ್ಟಿಸಿಪೇಟರಿ ಮಾಡೆಲ್ ಜೊತೆ ಜೊತೆಗೆ ಹೊಸ ಟೂಲ್ಸ್ ಗಳನ್ನ ಕೊಡೋದ್ರಿಂದ, ಮತ್ತೆ ಹೊಸ ಹೊಸ ಬಿಸ್ನೆಸ್ ಎಕೋಸಿಸ್ಟಮ್ ಅಂದ್ರೆ ನೋಡ್ರಿ ಅಪ್ಡೇಟ್ ಆಗದೆ ಇದ್ರೆ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಆರ್ಟಿಸ್ಟ್ ಬರ್ತಾ ಇರ್ತಾರೆ, ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಡೇಷನ್ ಅನ್ನ ಮಾಡ್ತಾ ನಾವು ಹೋಗ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ನಾವು ಹೊಸ ಹೊಸ ಡಾಟಾ ಮೂಲಕ ಏನಪ್ಪ ಅಂದ್ರೆ ಟ್ರೆಂಡಿಂಗ್ ಏನಿದೆ ಈಗಿನ ಆರ್ಟ್ಸ್ ಅಲ್ಲಿ ಟ್ರೆಂಡಿಂಗ್ ಏನಿದೆಯಲ್ಲ ಅದನ್ನು ಕೂಡ ತೋರಿಸಬೇಕು. ಅದನ್ನ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಪಾಲಿಸಿ ಮೂಲಕ ಅಂದ್ರೆ ಯೋಜನೆಗಳ ಮೂಲಕ ಅದನ್ನ ಏನ್ ಮಾಡ್ಬೇಕಂದ್ರೆ ಶಿಫಾರಸನ್ನ ಮಾಡಿ ಅಲ್ಲಿ ನಾವು ಕ್ರಿಯೇಟಿವ್ ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಫೈನಲಿ ನೋಡ್ರಿ ಏನ್ ಮಾಡ್ಬೇಕಂದ್ರೆ ಆರ್ಥಿಕ ಮತ್ತೆ ಈ ಒಂದು ಸಾಂಸ್ಕೃತಿಕ ಸಿಗ್ನಿಫಿಕೆನ್ಸ್ ಏನಿದೆ ಆರ್ಟ್ಸ್ ಕಲ್ಚರ್ ಮತ್ತೆ ಕ್ರಿಯೇಟಿವ್ ಎಕನಾಮಿಕ್ ಏನಿದೆಲ್ಲ ಇವುಗಳಲ್ಲಿರುವಂತ ಸಮಸ್ಯೆಗಳಿಗೆ ನಾವು ಏನ್ ಮಾಡ್ಬೇಕಂದ್ರೆ ಪರಿಹಾರಗಳನ್ನ ಕೊಟ್ಟು ಈ ಎಲ್ಲಾ ಗ್ರೋತ್ ಆಗೋದ್ರಿಂದ ನೋಡ್ರಿ ನಮ್ಮ ದೇಶದಲ್ಲಿರುವ ಆರ್ಟ್ ಮತ್ತೆ ಆರ್ಟಿಸ್ಟನ್ಸ್ ಅವರ ಸಮಗ್ರ ಅಭಿವೃದ್ಧಿ ಆಗಬೇಕು, ಜೊತೆ ಜೊತೆಗೆ ದೇಶದ ಅಭಿವೃದ್ಧಿ ಕೂಡ ಆಗ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಇರೋದು ಏನಪ್ಪಾ ಅಂದ್ರೆ ಇರಾನ್ ಇಂಡಿಕ್ಷನ್ಸ್ ಇನ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಅಂದ್ರೆ ನೋಡ್ರಿ ಇರಾನ್ ಈಗೇನು ಎಸ್ಸಿಒ ಸಮಿಟ್ಗೆ ಸದಸ್ಯ ರಾಷ್ಟ್ರವನ್ನ ಮಾಡ್ಕೊಂಡಿದ್ರಲ್ಲ, ಅದರಿಂದ ಆಗುವಂತ ಲಾಭಗಳೇನು ನಷ್ಟಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ವೈ ವಿಲ್ ದ ಎಂಟ್ರಿ ಆಫ್ ದ ಎಸ್ಸಿಒ ನ್ಯೂ ವೆಸ್ಟ್ ಮೆಂಬರ್ ಅಗ್ರೇಟಿವ್ ಇಟ್ಸ್ ಇಮೇಜ್ ಆಫ್ ಬೀಯಿಂಗ್ ಆಂಟಿ ವೆಸ್ಟ್. ಅಂದ್ರೆ ಈಗ ನೋಡ್ರಿ ಎಸ್ಸಿಒ ಸದಸ್ಯ ರಾಷ್ಟ್ರಕ್ಕೆ ಏನ್ ಇರಾನ್ ಬಂದಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಆಂಟಿ ವೆಸ್ಟ್ ಅಂತ ಯಾಕೆ ಕರೀತಾರೆ, ಯಾಕಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ರಷ್ಯಾ ಮತ್ತೆ ಚೈನಾಗೆ ಆಂಟಿ ವೆಸ್ಟ್ ಅಂತ ಕರೀತಿದ್ದಾರೆ, ಇರಾನಿಗೂ ಕೂಡ ಯಾಕೆ ಆಂಟಿ ವೆಸ್ಟ್ ಅಂತ ಇಲ್ಲಿ ಕರೀತಾ ಇದ್ದಾರೆ. ನೋಡ್ರಿ ಇರಾನ್ ಈಗ ಏನಾಗಿದೆ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಪ್ಪ ಅಂದ್ರೆ ಒಂಬತ್ತನೇ ಒಂದು ಸದಸ್ಯ ರಾಷ್ಟ್ರ ಆಗಿ ಈಗ ಒಂದು ವರ್ಚುವಲ್ ಮೀಟಿಂಗ್ ಅನ್ನ ಏನ್ ತಗೊಂಡಿದ್ರು ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಧ್ಯಕ್ಷ ಸ್ಥಾನವನ್ನು ನೋಡ್ರಿ ಈ ವರ್ಷ ಯಾರು ವಹಿಸಿಕೊಂಡಿದ್ದಾರೆ ಅಂದ್ರೆ ಭಾರತ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ. ಈ ಅಧ್ಯಕ್ಷತೆಯ ಕುರ್ಚಿಯಲ್ಲಿ ಕೂತ್ಕೊಂಡು ವರ್ಚುವಲ್ ಮೀಟಿಂಗ್ ಮಾಡಿದಾಗ ಏನ್ ಮಾಡಿದಾರೆ ಅಂದ್ರೆ ಇರಾನ್ ಅನ್ನು ಕೂಡ ಏನ್ ಮಾಡಿದ್ರು ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಗೆ ಒಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಜುಲೈ 4ನೇ ತಾರೀಕು ನಂದೇನ್ ಮಾಡಿದಾರಪ್ಪ ಅಂದ್ರೆ ಸೇರಿಸಿಕೊಂಡಿದ್ದಾರೆ. ಇದ್ರ ಮೂಲಕ ನೋಡ್ರಿ ಅಧ್ಯಕ್ಷರಾದಂತ ಮೋದಿ ಏನ್ ಹೇಳಿದಾರೆ ಅಂದ್ರೆ ಇದು ತುಂಬಾ ರೆಪ್ರೆಸೆಂಟೇಟಿವ್ ಆಟೋ ಆಗಿದೆ. ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಎಲ್ಲವನ್ನು ರೆಪ್ರೆಸೆಂಟೇಷನ್ ಜಾಸ್ತಿ ಆಗಿದೆ. ಇಲ್ಲಿ ಕೇವಲ ನೋಡ್ರಿ ಒಂದೇ ಕಡೆಯಿಂದ ಬಂದಂತ ಜನ ಇಲ್ಲ, ಬದಲಾಗಿ ಮಲ್ಟಿಪೋಲಾರ್ ವರ್ಲ್ಡ್ ಆಗಿದೆ. ಅಂದ್ರೆ ಎಲ್ಲವನ್ನು ಒಳಗೊಂಡಂತೆ ವೈವಿಧ್ಯಮಯವಾದಂತ ಜಗತ್ತು ಈಗ ಇದರಲ್ಲಿದೆ. ಈ ವೈವಿಧ್ಯಮಯವಾದಂತ ವರ್ಲ್ಡ್ ಆರ್ಡರ್ ಇಂದ ನೋಡ್ರಿ ಜಾಗತಿಕ ಇಂಟ್ರೆಸ್ಟ್ ಏನಿದೆ ಅದು ನಾವು ಸರ್ವ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಏನಿದೆ ಎಸ್ಸಿಒ ಅಂತಂದ್ರೆ,
ನೋಡ್ರಿ, ಒಂದು ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಯಾವುದೇ ಒಂದು ಆರ್ಗನೈಸೇಷನ್ಸ್ ಇದ್ರು ಅದು ಹುಟ್ಟೋದಕ್ಕೆ ಒಂದಿಷ್ಟು ಕಾರಣಗಳು ಇದ್ದೇ ಇರುತ್ತೆ. ಅದೇ ತರ ನೋಡ್ರಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹುಟ್ಟಕ್ಕೂ ಕೂಡ ಕಾರಣ ಇದೆ. ನಿಮಗೆ ಗೊತ್ತು, 1991 ಕೂಡ ಏನಿತ್ತಪ್ಪ ಅಂದ್ರೆ ಯು ಎಸ್ ಎಸ್ ಆರ್ ಇತ್ತು, ಅಂದ್ರೆ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಇತ್ತು. ಅದ್ ಬಟ್ 1991 ಅಲ್ಲಿ ಅದು ಕೊಲ್ಯಾಪ್ಸ್ ಆಗುತ್ತೆ. ಇದಾದ್ಮೇಲೆ ನೋಡ್ರಿ, ಚೈನಾ ಬಾರ್ಡರ್ಗೆ ಈ ಯು ಎಸ್ ಎಸ್ ಆರ್ ಇತ್ತು, ಅವಾಗ ಯಾವುದೇ ತರನಂತ ಸಮಸ್ಯೆಗಳಿರಲಿಲ್ಲ. ಬಟ್ ಬಾರ್ಡರ್ ಗಳಾದ್ಮೇಲೆ, ಅಂದ್ರೆ ಬೇರೆ ಬೇರೆ ದೇಶಗಳಾದ್ಮೇಲೆ, ಫಾರ್ ಎಕ್ಸಾಂಪಲ್ ರಷ್ಯಾ ಇರ್ಬೋದು, ಕಜಕಿಸ್ತಾನ್ ಇರ್ಬೋದು, ಕಿರ್ಗಿಸ್ತಾನ್ ಇರ್ಬೋದು, ತಜಕಿಸ್ತಾನ್, ಈ ದೇಶಗಳಾದ್ಮೇಲೆ ಏನಾಗುತ್ತೆ ಅಂದ್ರೆ ಚೈನಾಗೆ ಆ ದೇಶಗಳ ಒಂದು ಗಡಿಯ ಜೊತೆಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಬರುತ್ತೆ. ಈ ಗಡಿಯ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ. ಯಾವ ದೇಶದ ಜೊತೆಗೆ? ಈ ಒಂದು ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತೆ ತಜಕಿಸ್ತಾನ್ ದೇಶಗಳ ಜೊತೆಗೆ. ಅದನ್ನ ಅವ್ರ ಏನಂತ ಹೆಸರಿಡ್ತಾರೆ ಅಂದ್ರೆ ಶಾಂಘೈ ಫೈವ್ ಅಂತ ಇಡ್ತಾರೆ. ಅಂದ್ರೆ ನೋಡ್ರಿ, ಬೇಸಿಕಲಿ ಇದೇನಪ್ಪ ಅಂದ್ರೆ ಚೈನಾದ ಬಾರ್ಡರಿಂಗ್ ದೇಶಗಳೇನಿದೆ ಅಲ್ಲಿರುವಂತಹ ಬಾರ್ಡರ್ ಡಿಸ್ಟ್ರಿಬ್ಯೂಟ್ ಅನ್ನ ಬಗೆಹರಿಸ್ಕೊಳ್ಳೋದಕ್ಕೆ, ಎಸ್ಪೆಷಲಿ ಫಾರ್ಮರ್ ಯೂನಿಯನ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಅಂದ್ರೆ ಯು ಎಸ್ ಎಸ್ ಆರ್ ರಿಪಬ್ಲಿಕ್ಸ್ ಏನ್ ದೇಶಗಳ ಜೊತೆಗೆ ಗಡಿ ವಿವಾದ ಇತ್ತಲ್ಲ, ಅದನ್ನ ಬಗೆಹರಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆದಂತ ಒಂದು ಆರ್ಗನೈಸೇಷನ್ ಯಾವ್ದಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ನೋಡ್ರಿ, ಇದು 1996 ಸ್ಟಾರ್ಟ್ ಆಗುತ್ತೆ. ಅವಾಗ ಏನಪ್ಪ ಅಂದ್ರೆ ಕೇವಲ 5 ದೇಶಗಳಿರುತ್ತೆ, ಅದಕ್ಕೋಸ್ಕರ ಇದನ್ನ ಶಾಂಘೈ ಫೈವ್ ಅಂತ ಹೆಸರಿಟ್ಟಿರ್ತಾರೆ. ಯಾವ್ಯಾವ ದೇಶಗಳು ಇರುತ್ತೆ ಅಂದ್ರೆ ರಷ್ಯಾ, ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತೆ ತಜಕಿಸ್ತಾನ್ ದೇಶಗಳು ಇರುತ್ತೆ. ಇದಾದ್ಮೇಲೆ ಇಲ್ಲೇನ್ ಮಾಡ್ತಾರೆ ನೋಡ್ರಿ, ಇವರ ಮುಖ್ಯ ಕೆಲಸ ಏನಾಗಿರುತ್ತೆ ಅಂದ್ರೆ ಸ್ಥಳೀಯ ಭದ್ರತೆ, ಅಂದ್ರೆ ಅಲ್ಲಿ ಏನ್ ರೀಜನಲ್ ಸೆಕ್ಯೂರಿಟಿ ಬೇಕು, ಬಾರ್ಡರ್ ಸೆಕ್ಯೂರಿಟಿ ಬೇಕಲ್ಲ, ಆ ಸ್ಥಳೀಯ ಭದ್ರತೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ರಿಡಕ್ಷನ್ ಇನ್ ಬಾರ್ಡರ್ ಟ್ರೂಪ್ಸ್, ಅಂದ್ರೆ ಈ ಗಡಿಯ ಮಧ್ಯದಲ್ಲಿ ನಾವೇನೀಗ ಸೈನಿಕರನ್ನ ಹಾಕಿರ್ತೀವಿ, ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇರ್ಬೋದು, ಇಂಡಿಯಾ ಚೈನಾ ಬಾರ್ಡರ್ ದಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಸೈನಿಕರನ್ನ ನಾವೇನು ನಿಯೋಜನೆ ಮಾಡಿರ್ತೀವಲ್ಲ ಅದನ್ನ ಕಮ್ಮಿ ಮಾಡೋದು, ಜೊತೆಗೆ ನೋಡ್ರಿ ಭಯೋತ್ಪಾದನೆ ಕಮ್ಮಿ ಮಾಡೋದು ಇದರ ಮುಖ್ಯ ಗುರಿಗಳಾಗಿತ್ತು. ಅದಾದ್ಮೇಲೆ ನೋಡ್ರಿ, 2001 ಏನ್ ಮಾಡ್ತಾರಪ್ಪ ಅಂದ್ರೆ ಶಾಂಘೈ ಫೈವ್ ಎಂದಿದ್ದು ಉಜ್ಬೇಕಿಸ್ತಾನನು ಕೂಡ ಇದು ಇಂಡಕ್ಟ್ ಅನ್ನ ಮಾಡ್ಕೊಳ್ಳುತ್ತೆ, ಅಂದ್ರೆ ಸೇರಿಸ್ಕೊಳ್ಳುತ್ತೆ. ಒಟ್ಟು 6 ರಾಷ್ಟ್ರಗಳಿಲ್ಲಾಗುತ್ತೆ. ಅವಾಗ ಇದನ್ನ ಏನಂತ ಹೆಸರು ಮಾಡ್ತಾರೆ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಹೇಳಿದಕ್ಕೆ ನಾಮಕರಣವನ್ನ ಮಾಡ್ತಾರೆ. ಸೊ ನೋಡ್ರಿ, ಈ ಆರ್ಗನೈಸೇಷನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 2 ಪರ್ಮನೆಂಟ್ ಬಾಡಿ ಇದೆ. ಒಂದ್ ಯಾವ್ದಂದ್ರೆ ಶಾಂಘೈ ಸೆಕ್ರೆಟರಿಯೇಟ್ ಅಥವಾ ಶಾಂಘೈ ಕಾರ್ಯದರ್ಶಿ ಅಂತ ನಾವು ಕರಿಬಹುದು. ಸೆಕ್ರೆಟರಿಯೇಟ್ ಅಂದ್ರೆ ಏನಪ್ಪಾ ಅಂದ್ರೆ ಕಾರ್ಯದರ್ಶಿ ಅಂತ ಕರಿಬಹುದು. ಇಲ್ಲಿ ಎಲ್ಲಿ ಇದು ಎಲ್ಲಿದೆ ಅಂದ್ರೆ ನೋಡ್ರಿ, ನಿಮ್ಗೆ ಇದು ಬೀಜಿಂಗ್ ಅಲ್ಲಿ ಇದೆ. ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ ಕಮಿಟಿ ಆಫ್ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ. ಸೊ ನೋಡ್ರಿ, ಈ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲಿದೆ ಅಂದ್ರೆ ತಾಸ್ಕೆಂಟ್ ಅಲ್ಲಿ ಇದೆ. ಒಟ್ಟು ನೋಡ್ರಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ 2 ಪರ್ಮನೆಂಟ್ ಬಾಡಿ ಇದೆ. ಒಂದ್ ಬಂದ್ಬಿಟ್ಟು ಸೆಕ್ರೆಟರಿ ಕಾರ್ಯದರ್ಶಿ, ಇದಿರೋದೆಲ್ಲಪ್ಪ ಅಂದ್ರೆ ಬೀಜಿಂಗ್ ಅಲ್ಲಿ ಇದೆ. ಇನ್ನೊಂದ್ ಇರೋದ್ ಯಾವ್ದಪ್ಪ ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಮೇಲಿರುವಂತ ಎಕ್ಸಿಕ್ಯೂಟಿವ್ ಕಮಿಟಿ, ಇದು ಇರೋದೆಲ್ಲಪ್ಪ ಅಂದ್ರೆ ತಾಸ್ಕೆಂಟ್ ಅಲ್ಲಿದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನೋಡ್ರಿ ಮುಖ್ಯ ಗುರಿಗಳು ಏನಂತಂದ್ರೆ, ಸೊ ಅವರು ಮುಖ್ಯ ಗುರಿಗಳು ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ನೋಡ್ರಿ ಏನು ದೇಶಗಳಿದೆ ಆ ದೇಶಗಳ ಮಧ್ಯೆ ಏನ್ ಮಾಡೋದಪ್ಪ ಅಂದ್ರೆ ಮ್ಯೂಚುವಲ್ ಟ್ರಸ್ಟ್ ಅಂದ್ರೆ ಪರಸ್ಪರ ನಂಬಿಕೆ ಏನಿದೆಯಲ್ಲ ಅದನ್ನ ಜಾಸ್ತಿ ಮಾಡೋದು, ಜೊತೆಗೆ ನೇಬರಿಂಗ್ ಕಂಟ್ರೀಸ್ ಜೊತೆಗೆ ಏನಿರ್ತಾರಲ್ಲ ಅಲ್ಲಿ ಏನಪ್ಪ ಅಂದ್ರೆ ನೇಬರ್ನೆಸ್ ಆಗಿರೋದು, ಅಂದ್ರೆ ತುಂಬಾ ಚೆನ್ನಾಗಿರೋದು, ಯಾವುದೇ ತರನಂತ ಜಗಳಗಳು ಇಲ್ದಂಗೆ ನೋಡ್ಕೊಳ್ಳೋದು. ಜೊತೆಗೆ ನೋಡ್ರಿ, ರಾಜಕೀಯವಾಗಿ ಮತ್ತೆ ವ್ಯಾಪಾರದ ದೃಷ್ಟಿಯಿಂದ ಮತ್ತೆ ಆರ್ಥಿಕತೆ ದೃಷ್ಟಿಯಿಂದ, ರಿಸರ್ಚ್ ಮತ್ತೆ ಟೆಕ್ನಾಲಜಿ ಮತ್ತೆ ಕಲ್ಚರಲ್ ದೃಷ್ಟಿಯಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಒಬ್ರಿಗೊಬ್ರು ಏನ್ ಮಾಡೋದು ಅಂದ್ರೆ ಎಫೆಕ್ಟಿವ್ ಕೋಆಪರೇಷನ್ಸ್ ಅನ್ನ ಕೊಡೋದು, ಅಂದ್ರೆ ಹೆಚ್ಚಿನ ಸಹಕಾರವನ್ನ ಕೊಡ್ತಾ ಹೋಗೋದು. ಯಾವೆಲ್ಲ ವಿಷಯಗಳಲ್ಲಂದ್ರೆ ರಾಜಕೀಯ, ವ್ಯಾಪಾರ, ಆರ್ಥಿಕತೆ, ರಿಸರ್ಚ್ ಮತ್ತೆ ತಂತ್ರಜ್ಞಾನ ಮತ್ತೆ ಸಾಂಸ್ಕೃತಿಯ ವಿಷಯದಲ್ಲಿ ಏನ್ ಮಾಡೋದಂದ್ರೆ ಒಬ್ರಿಗೊಬ್ರು ಎಫೆಕ್ಟಿವ್ ಕೋಆಪರೇಷನ್ಸ್ ಅನ್ನ ಕೊಡೋದು. ಜೊತೆಗೆ ಏನಪ್ಪ ಅಂದ್ರೆ ಎಲ್ಲರೂ ಕೂಡಿ ಜಾಯಿಂಟ್ ಎಫರ್ಟ್ಸ್ ಅನ್ನ ಮಾಡಿ ಏನ್ ಮಾಡೋದಂದ್ರೆ ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ ಅಲ್ಲ ಈ ಸ್ಥಳಗಳಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಫಸ್ಟ್ ಶಾಂತಿಯನ್ನ ಕಾಪಾಡ್ಕೊಳ್ಳೋದು, ಜೊತೆಗೆ ನೋಡ್ರಿ ಅಲ್ಲಿ ಭದ್ರತೆಯನ್ನ ಜಾಸ್ತಿ ಮಾಡೋದು, ಜೊತೆಗೆ ಈ ಒಂದು ರೀಸನ್ ಅನ್ನ ಅಥವಾ ಈ ಒಂದು ಪ್ರದೇಶವನ್ನ ಏನ್ ಮಾಡೋದಪ್ಪ ಅಂದ್ರೆ ಸುಸ್ಥಿರಗೊಳಿಸೋದು ಅಥವಾ ಸ್ಥಿರತೆಗೊಳಿಸೋದು. ಅಂದ್ರೆ ಇಲ್ಲಿ ಯಾವುದೇ ತರನಂತ ಅಹಿತಕರ ಘಟನೆಗಳು ನಡೆದಂಗೆ ಇಲ್ಲಿರುವಂತ ಸರ್ಕಾರ ನೋಡ್ರಿ ಅದನ್ನ ಯಾರು ಕೂಡ ಬ್ಲಾಕ್ ಮೇಲ್ ಮಾಡ್ದಂಗೆ ಅಥವಾ ಸರ್ಕಾರ ಬೀಳ್ದಿರಂಗೆ ಸ್ಥಿರತೆಯನ್ನ ನೋಡ್ಕೊಳ್ಳೋದು, ಆ ದೇಶದ ಭದ್ರತೆಯನ್ನ ಕಾಪಾಡ್ಕೊಳ್ಳೋದು, ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಶಾಂತಿಯನ್ನ ಕಾಪಾಡ್ಕೊಳ್ಳೋದು ಇದು ಮುಖ್ಯ ಉದ್ದೇಶವಾಗಿದೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಮೊಕ್ರೆಟಿಕ್ ಫೇರ್ ಅಂಡ್ ರ್ಯಾಷನಲ್ ನ್ಯೂ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ಆರ್ಡರ್. ಅಂದ್ರೆ ಇಲ್ಲೇನ್ ಮಾಡೋದಪ್ಪ ಅಂದ್ರೆ ತುಂಬಾ ಪ್ರಜಾಪ್ರಭುತ್ವದಿಂದ ಕೂಡಿದಂತ ಎಲ್ಲರಿಗೂ ನ್ಯಾಯವಾಗಿರುವಂತ ಮತ್ತೆ ತರ್ಕ ಬದ್ಧವಾದಂತ ಒಂದು ಅಂತಾರಾಷ್ಟ್ರೀಯ ರಾಜಕೀಯ ಮತ್ತೆ ಆರ್ಥಿಕ ಆರ್ಡರ್ ಅನ್ನ ಏನ್ ಮಾಡೋದಪ್ಪ ಅಂದ್ರೆ ಜಾಗತಿಕವಾಗಿ ನಾವೇನ್ ಮಾಡೋದಂದ್ರೆ ಕ್ರಿಯೇಟ್ ಮಾಡೋದು. ಈ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ನಾವು ಹೊಸ ರಾಜಕೀಯ ಮತ್ತೆ ಎಕನಾಮಿಕ್ ಆರ್ಡರ್ ಏನ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಇದನ್ನ ಏನ್ ಹೇಳ್ತಿದಾರೆ ಅಂದ್ರೆ ಬಹಳಷ್ಟು ನೋಡ್ರಿ ಯು ಎಸ್ ಮತ್ತೆ ಯುರೋಪಿಯನ್ ದೇಶಗಳು ಇದನ್ನೇನು ಹೇಳ್ತಿದಾರೆ ಅಂದ್ರೆ ಆಂಟಿ ನ್ಯಾಟೋ ಫೋರ್ಸ್ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ
ನಾರ್ತ್ ಅಂಟಾರ್ಟಿಕ್ ಟ್ರೀಟಿ ಆರ್ಗನೈಸೇಷನ್ಸ್ ಇದೆಯಲ್ಲ ಅದ್ರ ವಿರುದ್ಧವಾಗಿರುವಂತ ಆಂಟಿ ನ್ಯಾಟೋ ಮತ್ತೆ ಇದೇನಾಗ್ತಿದೆ ಅಂದ್ರೆ ಇಲ್ಲಿ ಮಿಲಿಟರಿ ಕೋಆಪರೇಷನ್ ಜಾಸ್ತಿ ಆಗಿದೆ. ಅಂದ್ರೆ ಒಬ್ರಿಗೊಬ್ರು ಏನ್ ಮಾಡ್ತಿದ್ರು ಅಂದ್ರೆ ಮಿಲಿಟರಿಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಸೊ ನೋಡ್ರಿ ಈ ಒಂದು ಕನ್ಸರ್ನ್ ಅನ್ನ ಯಾವಾಗ ಹೈಲೈಟ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ರಷ್ಯಾ ಮೇಲೆ ಏನ್ ಮಾಡಿರ್ತಾರೆ ಅಂದ್ರೆ ಸ್ಯಾಂಕ್ಷನ್ ಅನ್ನ ಮಾಡಿರ್ತಾರೆ. 2014ರಲ್ಲಿ ರಷ್ಯಾ ಏನ್ ಮಾಡಿರ್ತಾರೆ ಅಂದ್ರೆ ಈ ಯುಕ್ರೇನಿನ ಈ ಒಂದು ಯಾವ್ದಪ್ಪ ಅಂದ್ರೆ ಕ್ರೀಮಿಯಾ ಅನ್ನೋ ಒಂದು ಪ್ರದೇಶವನ್ನ ಏನ್ ಮಾಡಿರ್ತಾರೆ ಅಂದ್ರೆ ವಶಪಡಿಸ್ಕೊಂಡಿರುತ್ತೆ. ಈ ಕ್ರೀಮಿಯಾ ಒಂದು ಪ್ರದೇಶವನ್ನ ವಶಪಡಿಸ್ಕೊಂಡಾಗ ನೋಡ್ರಿ ಅವ್ರ ಮೇಲೆ ಸ್ಯಾಂಕ್ಷನ್ ಅನ್ನ ಹಾಕಿರ್ತಾರೆ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಚೈನಾ ಅದರ ಒಂದು ಸಹಾಯಕ ಬರುತ್ತೆ. ಅವ್ರೇನ್ ಮಾಡ್ತಾರೆ ಅಂದ್ರೆ $400 ಬಿಲಿಯನ್ ಒಂದು ಗ್ಯಾಸ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ಕೋತಾರೆ. ಗ್ಯಾಸ್ ಪೈಪ್ ಲೈನ್ ಅಗ್ರಿಮೆಂಟ್ ಅನ್ನ ಸಹಾಯ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ರಷ್ಯಾದ ಸಹಾಯಕ ಅವರು ಬರ್ತಾರೆ. ಹಾಗಾಗಿ ನೋಡ್ರಿ ಅವಾಗಿಂದ ಏನಪ್ಪಾ ಅಂದ್ರೆ ರಷ್ಯಾ ಮತ್ತೆ ಚೈನಾ ಮಧ್ಯೆ ಇರುವಂತ ಒಂದು ಪರ್ಸನಲ್ ಬಾಂಡಿಂಗ್ ಏನಿದೆ ಅಂದ್ರೆ ರಷ್ಯನ್ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುಟಿನ್ ಮತ್ತೆ ಚೈನೀಸ್ ಪ್ರೆಸಿಡೆಂಟ್ ಆದ ಜಿ ಪಿಂಗ್ ಅವರ ಮಧ್ಯೆ ಇರುವಂತಹ ಪರ್ಸನಲ್ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗ್ತಿದೆ ಅಂದ್ರೆ ಈಗ ಯುರೇಷಿಯನ್ ಕೋಆಪರೇಷನ್ಸ್ ಅಂದ್ರೆ ಐರೋಪ್ ಮತ್ತೆ ಏಷ್ಯಾದ ಮಧ್ಯೆ ಇರುವಂತಹ ಸಹಕಾರ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಜೊತೆಗೆ ಅಲ್ಲಿ ಏನಾಗ್ತಿದೆ ಅಂದ್ರೆ ನಮಗೆ ಎನರ್ಜಿ ರಿಸೋರ್ಸ್ ಮತ್ತೆ ಬೇರೆ ಬೇರೆ ಸೆಕ್ಟರ್ಗಳು ಕೂಡ ಏನಾಗ್ತಿದೆ ಅಂದ್ರೆ ಅನುಕೂಲಕರ ಆಗ್ತಾ ಇದೆ. ಈಗ ನೋಡ್ರಿ ಎಸ್ಸಿ ಯಾವ ತರನಾಗಿ ಬೈಲ್ಯಾಟ್ರಲ್ ಇಶ್ಯೂಸ್ ಏನಿದೆ ಅದನ್ನ ಬಗೆಹರಿಸ್ಕೊಳ್ತಾ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಿಯಾ ಮತ್ತೆ ಪಾಕಿಸ್ತಾನ ನೋಡ್ರಿ ಈ ಎಸ್ಸಿಒನ ಯಾವಾಗ ಸದಸ್ಯ ರಾಷ್ಟ್ರಗಳಾಗಿ ಸೇರ್ತಾವಪ್ಪ ಅಬ್ಸರ್ವರ್ ಆಗಿ ಫಸ್ಟ್ 2005ರಲ್ಲಿ ಸೇರ್ತವೆ. ಜೊತೆಗೆ ಫುಲ್ ಟೈಮ್ ಮೆಂಬರ್ ರಾಷ್ಟ್ರಗಳಾಗಿ ಅಥವಾ ಸದಸ್ಯ ರಾಷ್ಟ್ರಗಳಾಗಿ 2017ಕ್ಕೆ ನೋಡ್ರಿ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಂದ್ರೆ 2017ಕ್ಕೆ ಭಾರತ ಮತ್ತೆ ಪಾಕಿಸ್ತಾನ ಏನಪ್ಪಾ ಅಂದ್ರೆ ಸದಸ್ಯ ರಾಷ್ಟ್ರಗಳನ್ನಾಗಿ ನೇಮಕಾತಿ ಮಾಡ್ತಾರೆ. 2014ರಿಂದ ನೋಡ್ರಿ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಯಾವುದೇ ತರಹದ ದ್ವಿಪಕ್ಷೀಯ ಸಂಬಂಧಗಳಾಗಿಲ್ಲ. ಅಲ್ಲಿರುವಂತಹ ಎಲ್ಲಾ ಸಂಬಂಧಗಳನ್ನ ನಾವು ತೆಗೆದುಹಾಕಿದೀವಿ. ಜೊತೆಗೆ ನೋಡ್ರಿ ನಮ್ಮ ಮಧ್ಯೆ ಯಾವುದೇ ತರಹದ ಮಾತುಕತೆ ಆಗಿಲ್ಲ, ವ್ಯಾಪಾರಗಳು ಕೂಡ ಆಗಿಲ್ಲ. ಆದ್ರೆ ಎರಡೂ ಕಂಟ್ರೀಸ್ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಏನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ಸ್ ಆಗುತ್ತಲ್ಲ ಅವುಗಳನ್ನ ಏನಪ್ಪಾ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಯಾವುದೇ ತರನಾಗಿ ಆಬ್ಸೆಂಟ್ ಇಲ್ಲದೆ ಏನಪ್ಪಾ ಅಂದ್ರೆ ಅಟೆಂಡ್ ಅನ್ನ ಮಾಡ್ತಾ ಇದಾರೆ. ಎಸ್ಪೆಷಲಿ ನೋಡ್ರಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೂರು ಕೌನ್ಸಿಲ್ ಗಳಾದಂತ ಹೆಡ್ ಆಫ್ ದಿ ಸ್ಟೇಟ್ ಇರ್ಬೋದು, ಹೆಡ್ ಆಫ್ ದಿ ಗವರ್ಮೆಂಟ್ ಇರ್ಬೋದು, ಕೌನ್ಸಿಲ್ ಆಫ್ ಫಾರಿನ್ ಮಿನಿಸ್ಟರ್. ಫಸ್ಟ್ ಫಾರ್ ಎಕ್ಸಾಂಪಲ್ ನೋಡ್ರಿ ಹೆಡ್ ಆಫ್ ದಿ ಸ್ಟೇಟ್ ಅಂದ್ರೆ ಈ ಒಂದು ಆ ದೇಶದ ಮುಖ್ಯಸ್ಥರು ಯಾರಿರ್ತಾರೆ ಅವ್ರು ಹೋಗೋದು. ಅದಾದ್ಮೇಲೆ ಹೆಡ್ ಆಫ್ ದಿ ಗವರ್ಮೆಂಟ್ ಅಂದ್ರೆ ಪ್ರಮುಖರು. ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮಲ್ಲಿ ಸರ್ಕಾರದ ಮುಖ್ಯಸ್ಥರು ಯಾರಿದ್ದಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಏನಾಗ್ತಾರೆ ಅಂದ್ರೆ ಹೆಡ್ ಆಫ್ ದ ಗವರ್ಮೆಂಟ್ ಅಂತಾರೆ ಅವರು. ಇದಾದ್ಮೇಲೆ ನೋಡ್ರಿ ಫಾರಿನ್ ಮಿನಿಸ್ಟರ್ ಮೀಟಿಂಗ್ಸ್ ಏನಿರುತ್ತಲ್ಲ ಅವರು ಜಾಯ್ನ್ ಆಗುವಂತ ಏನ್ ಮೀಟಿಂಗ್ಸ್ ಗಳಿರುತ್ತಲ್ಲ ಅಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಏನಪ್ಪಾ ಅಂದ್ರೆ ಸತತ 4 ವರ್ಷಗಳು ಸತತ 6 ವರ್ಷಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಯಾವುದೇ ತರನಾಗಿ ಅಬ್ಸೆಂಟ್ ಆಗದೆ. ಇಲ್ಲಿ ನೋಡ್ರಿ ಇಂಡಿಯಾ ಮತ್ತೆ ಭಾರತ ಇಂಡಿಯಾ ಮತ್ತೆ ಪಾಕಿಸ್ತಾನದ ಮಧ್ಯೆ ಏನಪ್ಪಾ ಅಂದ್ರೆ ವಿವಾದಗಳು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತ ಪಾಕಿಸ್ತಾನಕ್ಕೆ ಏನ್ ಹೇಳುತ್ತೆ ಅಂದ್ರೆ ನೀವೇನ್ ಮಾಡ್ತಿದ್ರ ಅಂದ್ರೆ ಕ್ರಾಸ್ ಬಾರ್ಡರ್ ಟೆರರಿಸಮ್ ಮಾಡ್ತಿದ್ದೀರಾ, ಅಂದ್ರೆ ನೀವು ಭಯೋತ್ಪಾದನೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಾಶ್ಮೀರದ ಮೂಲಕ ನಮ್ಮ ದೇಶದೊಳಗೆ ಒಳನುಗ್ಗುಸ್ತಿದ್ದೀರಾ ಅಂತ ಹೇಳಿದ್ರು ಸಹ ಏನಪ್ಪಾ ಅಂದ್ರೆ ಪ್ರತಿಯೊಂದು ಫೋರಂ ಅಲ್ಲಿ ಈ ಮೂರು ಫೋರಂ ಏನಿದೆ ಹೆಡ್ ಆಫ್ ದಿ ಗವರ್ಮೆಂಟ್ ಇರ್ಬೋದು, ಹೆಡ್ ಆಫ್ ದಿ ಸ್ಟೇಟ್ ಇರ್ಬೋದು ಅಥವಾ ಕೌನ್ಸಿಲ್ ಆಫ್ ಫಾರಿನ್ ಮಿನಿಸ್ಟರ್ ಇರ್ಬೋದು, ಮೂರು ಫೋರಂ ಅಲ್ಲಿ ನೋಡ್ರಿ ಅವರು ಪಾಕಿಸ್ತಾನಕ್ಕೆ ಅಲಿಗೇಷನ್ಸ್ ಮಾಡ್ತಾರೆ, ಆರೋಪವನ್ನ ಮಾಡ್ತಾರೆ. ಏನಂತ ಆರೋಪ ಮಾಡ್ತಾರೆ ಅಂದ್ರೆ ಕ್ರಾಸ್ ಬಾರ್ಡರ್ ಟೆರರಿಸಂ ಮಾಡ್ತಿದ್ರೆ ನೀವೇನಪ್ಪ ಅಂದ್ರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ರಕ್ಷಣೆ ಕೊಟ್ಟು ಪಾಲನೆ ಪೋಷಣೆ ಮಾಡಿ ಅವರನ್ನ ನಮ್ಮ ವಿರುದ್ಧ ಅಟ್ಯಾಕ್ ಮಾಡಕ್ಕೆ ಕಳಿಸ್ತೀರಂತ ಹೇಳಿದ್ರು ಸಹ ಏನಪ್ಪ ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನದ ಏನು ಆರ್ಮಿಗಳಿವೆ ಅಥವಾ ಸೈನಿಕರು ಇದಾರಲ್ಲ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅನ್ನ ತೆಗೆದುಕೊಳ್ತಾರೆ. ಎಸ್ಪೆಷಲಿ ಯಾವ್ಯಾವ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅನ್ನ ತೆಗೆದುಕೊಳ್ತಾರಪ್ಪ ಅಂದ್ರೆ ಆಂಟಿ ಟೆರರಿಸಂ ಎಕ್ಸಸೈಸ್ ಇರ್ಬೋದು, ಜೊತೆಗೆ ನೋಡ್ರಿ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಇರ್ಬೋದು, ಇದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಜಾಯಿಂಟ್ ಮಿಲಿಟರಿ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೇವಲ ನೋಡ್ರಿ ಎಸ್ಸಿಒ ಮಾತ್ರ ಫೆಸಿಲಿಟೇಷನ್ ಅನ್ನ ಮಾಡಿಲ್ಲ. ಏನ್ ಫೆಸಿಲಿಟೇಷನ್ ಅಂದ್ರೆ ಭಾರತ ಮತ್ತೆ ಚೀನಾ ಮಧ್ಯೆ ಏನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಮಧ್ಯೆ ಏನ್ ಜಗಳ ಇದೆಯಲ್ಲ ಅದಕ್ಕೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಂದು ವೇದಿಕೆ ಆಗಿಲ್ಲ. ಬದಲಾಗಿ ಪಾಕಿಸ್ತಾನನು ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಆಲ್ರೆಡಿ ಇವ್ರು ನಮ್ಮ ವೆಸ್ಟ್ ಅಲ್ಲಿ ನಮ್ಮ ಜೊತೆಗೆ ಏನಪ್ಪಾ ಅಂದ್ರೆ ಬಾರ್ಡರ್ ಅಲ್ಲಿ ತೆಗೆದನ್ನೇ ತೆಗೆದಿದ್ದಾರೆ. ಇವ್ರೇನ್ ಹೇಳ್ತಿದ್ರು ಅಂದ್ರೆ ನಾವು ಚೈನಾ ಜೊತೆಗೆ ನಿಮ್ಗೆ ಮಾತುಕತೆ ಮಾಡಕ್ಕೆ ಅನುಕೂಲವನ್ನ ಮಾಡ್ಕೊಡ್ತೀವಿ, ಏನ್ ನಿಮ್ದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಶ್ಯೂ ಇದೆಯಲ್ಲ ಆ ಇಶ್ಯೂ ಅನ್ನ ಸಾಲ್ವ್ ಮಾಡ್ಕೋರಿ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಇರಾನ್ ಅನ್ನ ನಾವು ಕೂಡಿಕೊಂಡಿರೋದ್ರಿಂದ ಅಥವಾ ಇರಾನ್ ಈಗ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ಮಹತ್ವ ಏನಿದೆ ಅಂದ್ರೆ ನೋಡ್ರಿ ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒರಿಜಿನಲ್ ಗೋಲ್ಸ್ ಏನಿತ್ತು ಎಸ್ಪೆಷಲಿ ಈ ಒಂದು ಪ್ರದೇಶದ ಸ್ಥಿರತೆ ಇರ್ಬೋದು, ಭದ್ರತೆ ಇರ್ಬೋದು, ಅವುಗಳನ್ನು ನಾವು ಎನ್ಶೋರ್ ಮಾಡಕ್ಕಾಗತ್ತೆ. ಇದರ ಜೊತೆಗೆ ನೋಡ್ರಿ ಇತ್ತೀಚಿನ ಕೆಲವೊಂದಿಷ್ಟು ಡಿಕ್ಲರೇಷನ್ಸ್ ಗಳೇನಿದೆಯಲ್ಲ ಅವುಗಳ ಮೇಲೆ ನಾವು ಹೆಚ್ಚಿನ ಫೋಕಸ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಕನೆಕ್ಟಿವಿಟಿ ಇಶ್ಯೂಸ್ ಬಂದಾಗ ಅಂದ್ರೆ ಈ ಪ್ರದೇಶಗಳ ಮಧ್ಯೆ ಏನು ನಮಗೆ ಕನೆಕ್ಟಿವಿಟಿ ಇದೆಯಲ್ಲ ಆ ವಿಷಯವನ್ನು ನಾವು ಇಲ್ಲಿ ಕೂಡ ಸಾಲ್ವ್ ಮಾಡಬಹುದು. ಯಾವ ತರನಾಗಿ ಸಾಲ್ವ್ ಮಾಡಬಹುದು ಅಂದ್ರೆ ನೋಡ್ರಿ ಇರಾನ್ ಅಲ್ಲಿ ಭಾರತ ಏನಪ್ಪಾ ಅಂದ್ರೆ ಚಬಹಾರ್ ಬಂದರನ್ನ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ.
ನೋಡ್ರಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಬಂದೂರಲ್ಲಿ ಒಂದು ಟರ್ಮಿನಲ್ ಅನ್ನ ಮಾಡ್ತಿದ್ದಾರೆ. ಇದನ್ನ ಏನ್ ಮಾಡ್ತಿದ್ರು ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅದಕ್ಕೆ ಬಳಕೆ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಪ್ಪ ಅಂದ್ರೆ ಭಾರತವನ್ನ ರಷ್ಯಾ ಜೊತೆಗೆ ಕನೆಕ್ಟ್ ಅನ್ನ ಮಾಡುತ್ತೆ. ಈ ರಷ್ಯಾ ಜೊತೆಗೆ ಯಾವ ತರನ ಕನೆಕ್ಟ್ ಮಾಡುತ್ತಂದ್ರೆ ಭಾರತದಿಂದ ನೋಡ್ರಿ ಇರಾನಿನ ಚಬಹಾರ್ ಬಂದರು, ಅಲ್ಲಿಂದ ಲ್ಯಾಂಡ್ ರೂಟ್ ಮೂಲಕ ಏನಪ್ಪ ಅಂದ್ರೆ ರಷ್ಯಾವನ್ನ ಅದು ಕನೆಕ್ಟಿವ್ ಮಾಡಿರುತ್ತೆ. ಇದು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸೆಂಟ್ರಲ್ ಏಷ್ಯಾ ಮತ್ತೆ ರಷ್ಯಾ ಮಾರುಕಟ್ಟೆಗಳಿಗೆ ಅನುಕೂಲವನ್ನ ಮಾಡಿಕೊಡುತ್ತೆ, ಜೊತೆಗೆ ಅಲ್ಲಿನ ಮಾರುಕಟ್ಟೆಗಳಿಗೆ ಆಕ್ಸೆಸ್ ಅನ್ನ ಜಾಸ್ತಿ ಮಾಡಿಕೊಡುತ್ತೆ. ಅದೇ ತರನ ನೋಡ್ರಿ ಇರಾನ್ ಏಷ್ಯಾ ಮೆಂಬರ್ ಅಲ್ಲಿ ಒಂದು ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಏನು ಭಾರತ ಈಗ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಇದೆ ಅದನ್ನೇನು ಅಪೋಸ್ ಮಾಡ್ಕೊಂಡ್ ಬಂದಿದೆ ಚೈನಾ. ನೋಡ್ರಿ ಪ್ರಪೋಸ್ ಮಾಡಿದಂತ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ನಾವೇನ್ ಅಪೋಸ್ ಮಾಡ್ಕೊಂಡ್ ಬಂದಿದ್ವಿ. ಜೊತೆಗೆ ಏನಪ್ಪ ಅಂದ್ರೆ ಸಿಪೆಕ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನ ಅಪೋಸ್ ಮಾಡಿದ್ವಿ. ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಸಿಪೆಕ್ ಮತ್ತೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಅಲ್ಲಿ ನಾವು ಈ ರೋಡ್ ಮೂಲಕ ಏನ್ ಮಾಡೋಣಪ್ಪ ಅಂದ್ರೆ ವ್ಯಾಪಾರವನ್ನ ಮಾಡೋಣ ಅಂತ ಹೇಳ್ತಿದಾರಲ್ಲ ಅದನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಡೈವರ್ಟ್ ಮಾಡ್ಬೋದು. ಯಾವ ತರನಾಗಿ ಡೈವರ್ಟ್ ಮಾಡ್ಬೋದು ಅಂದ್ರೆ ಇರಾನ್ ಅನ್ನ ಬಂದರನ್ನ ಯೂಸ್ ಮಾಡ್ಕೊಂಡು ನೀವೇನಂದ್ರೆ ಡೈರೆಕ್ಟ್ ಆಗಿ ರಷ್ಯಾ ಮತ್ತೆ ಅದರ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಏನಿದೆ ಅಲ್ಲ ಅವುಗಳಿಗೆ ನೀವೇನಪ್ಪ ಅಂದ್ರೆ ಲ್ಯಾಂಡ್ ರೂಟ್ ಮೂಲಕ ಆಕ್ಸೆಸ್ ಅನ್ನ ತೆಗೆದುಕೊಳ್ಬಹುದು ಅಂತ ಏನ್ ಮಾಡ್ಬೋದು ಅಂದ್ರೆ ನಾವು ಶಾಂಘಾಯ್ ಕೋಆಪರೇಷನ್ ಸದಸ್ಯ ರಾಷ್ಟ್ರಗಳಿಗೆ ಹೇಳ್ಬಹುದಾಗಿದೆ. ಉಜ್ಬೇಕಿಯನ್ ಪ್ರೆಸಿಡೆಂಟ್ ನೋಡ್ರಿ ಶಾವಕ್ ಮಿಜರ್ಜುಜಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಗಳಿಗೆ ಏನಿದೆ ಅಲ್ಲ ಅವೇನಪ್ಪ ಅಂದ್ರೆ ಡಬಲ್ ಲ್ಯಾಂಡ್ ಲಾಕ್ ಆಗಿದೆ, ಅಂದ್ರೆ ಸಂಪೂರ್ಣವಾಗಿ ಭೂಮಿಯಿಂದ ಸುತ್ತುವರ್ತಿದ್ದಾವೆ ಅಲ್ಲಿ ಯಾವುದೇ ತರನ ಅಂತ ನಿಮ್ಗೆ ಸಮುದ್ರದ ದಾರಿ ಇಲ್ಲ. ಹಾಗಾಗಿ ಅವ್ರ ಏನ್ ಮಾಡ್ಬೇಕಿದಾರೆ ಅಂದ್ರೆ ಮಲ್ಟಿ ಮೋಡಲ್ ರೂಟ್ ಅನ್ನ ಮಾಡ್ಬೇಕಂತ ಇದ್ರೆ ಅಂದ್ರೆ ವ್ಯಾಪಾರ ಮಾಡೋದಕ್ಕೋಸ್ಕರ ನೋಡ್ರಿ ಕೇವಲ ಸಮುದ್ರ ಮಾರ್ಗ ನಮಗೆ ಅವೈಲೇಬಲ್ ಇಲ್ಲ ಅಂದ್ರೆ ನಾವು ಟ್ರೈನ್ ಮೂಲಕ ಫಾರ್ ಎಕ್ಸಾಂಪಲ್ ರೋಡ್ ಮೂಲಕ ಮಲ್ಟಿ ಮೋಡಲ್ ರೂಟ್ ಅನ್ನ ತಯಾರು ಮಾಡ್ಬೇಕಂತ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರ ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನದಿಂದ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಮತ್ತೆ ಪಾಕಿಸ್ತಾನದಿಂದ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಮತ್ತೆ ಇರಾನ್ನಿಂದ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಅಂದ್ರೆ ನೋಡ್ರಿ ಇರಾನಿನ ಬಂದರಿಂದ ಏನಪ್ಪ ಅಂದ್ರೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಿಗೆ, ಅಫ್ಘಾನಿಸ್ತಾನ್ ಬಂದರುಗಳಿಂದ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಿಗೆ, ಪಾಕಿಸ್ತಾನ್ ಬಂದರಿಂದ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಿಗೆ ಏನಪ್ಪ ಅಂದ್ರೆ ಒಂದು ರೋಡ್ ಅನ್ನ ಮಾಡಬೇಕು ಮತ್ತೆ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ಬೇಕಂತ ಮಾಡಿದ್ವಿ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಅಲ್ಲಿ ಅವರಲ್ಲಿರುವಂತ ಒಂದು ಉತ್ಪನ್ನಗಳಿಗೆ ಈ ವ್ಯಾಪಾರ ಮಾಡೋದಕ್ಕೆ ಏನ್ ರೂಟ್ ಬೇಕು, ಮಾರುಕಟ್ಟೆ ಕಳ್ಸೋದಕ್ಕೆ ನೋಡ್ರಿ ಒಂದೇನು ಸಾರಿಗೆ ವ್ಯವಸ್ಥೆ ಬೇಕಲ್ಲ, ಆ ಸಾರಿಗೆ ವ್ಯವಸ್ಥೆ ಮತ್ತೆ ಬಂದರು ಇಲ್ಲದೆ ಇರೋದ್ರಿಂದ ಅವರು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮತ್ತೆ ಇರಾನಿನ ಬಂದರುಗಳ ಮೇಲೆ ಈಗ ಡಿಪೆಂಡ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಮಲ್ಟಿ ಮೋಡಲ್ ರೂಟ್ ಅನ್ನ ಅವರು ಕಂಡಿಟ್ಕೊಳ್ತಿದ್ದಾರೆ. ಇದರ ಜೊತೆಗೆ ನೋಡ್ರಿ ಭಾರತಕ್ಕೂ ಕೂಡ ಇದರಿಂದ ಅಲವಾಗುತ್ತೆ, ಯಾಕಂದ್ರೆ ಭಾರತ ಈಗ ನೋಡ್ರಿ ಏನ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಅಪೋಸ್ ಮಾಡ್ತಿದ್ದಲ್ಲ ಅದು ಇದಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳೇ ನಾವೇನಪ್ಪ ಅಂದ್ರೆ ಇರಾನ್ ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನ್ ಬಂದರುಗಳಿಂದ ರೂಟ್ ಅನ್ನ ಕಂಡ್ಕೊಳ್ತೀವಿ ಅಂದಾಗ ಚೈನಾಗ್ ನಾವು ಹೇಳ್ಬೋದು ನೀವ್ಯಾಕೆ ಈ ತರನಾಗ ವ್ಯಾಪಾರ ಮಾಡ್ತಿದ್ರ, ನೀವು ಈ ಉಲ್ಲಂಘನೆಯನ್ನ ಮಾಡ್ಬಿಟ್ರಿ, ನಮ್ಮ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮೂಲಕ ನಿಮ್ ರೋಡ್ ಹೋಗುತ್ತಲ್ಲ ಅದನ್ನ ನಾವು ಬಿಡೋದಿಲ್ಲ, ಉಲ್ಲಂಘನೆಯನ್ನ ಮಾಡ್ಬಿಟ್ರಿ, ಅಕ್ಷಯ್ ಚಿನ್ ಮೂಲಕ ಏನ್ ರೋಡ್ ಹೋಗುತ್ತಲ್ಲ ಅದಕ್ಕೆ ನಾವು ಒಲವನ್ನ ಕೊಡೋದಿಲ್ಲ ಅಂತ ಹೇಳಿ ನಾವು ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಡೈವರ್ಟ್ ಮಾಡ್ಬೋದಾಗಿದೆ. ಅದೇ ತರನ ನೋಡ್ರಿ ಇಲ್ಲಿ ಇರಾನ್ ಇರೋದು ಕೂಡ ಏನಪ್ಪ ಅಂದ್ರೆ ನಮಗೆ ಭಾರತಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇರಾನ್ ಏನಪ್ಪ ಅಂದ್ರೆ ಬಹಳ ಕಾಲದಿಂದನೂ ಕೂಡ ಏನಪ್ಪ ಅಂದ್ರೆ ಭಾರತದ ಉತ್ತಮ ಸ್ನೇಹಿತನಾಗಿದ್ದಾನೆ. ಜೊತೆಗೆ ನೋಡ್ರಿ ಇರಾನ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದಿಂದ ಏನು ಟೆರರಿಸಂ ಇದೆ ಅಂದ್ರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದಿಂದ ಬರುವಂತ ಟೆರರಿಸ್ಟ್ ಇಂದನು ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ತುಂಬಾ ಹಾನಿಗಳಾಗಿದೆ. ಯಾವ ತರನಾಗಿ ಭಾರತ ನೋಡ್ರಿ ಭಯೋತ್ಪಾದಕರಿಂದ ಹಾನಿಗೊಳಗಾಗಿದೆಯಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಇರಾನಿಗೂ ಕೂಡ ಏನಂದ್ರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಭಯೋತ್ಪಾದಕರಿಂದ ಹಾನಿಯಾಗಿದೆ. ಹಾಗಾಗಿ ಭಾರತ ಈಗೇನು ಆಂಟಿ ಟೆರರಿಸಂ ಅಥವಾ ಭಯೋತ್ಪಾದಕರ ವಿರುದ್ಧ ಕೆಲಸ ಮಾಡ್ತಿದ್ದಲ್ಲ ಅದಕ್ಕೆ ಇರಾನ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಸಪೋರ್ಟ್ ಅನ್ನ ಮಾಡುತ್ತೆ. ಜೊತೆಗೆ ಏನ್ ಸೇಫ್ ಹೆವೆನ್ಸ್ ಇದೆ ಅಂದ್ರೆ ಭಯೋತ್ಪಾದಕರಿಗೆ ನಾವೇನು ಸೇಫ್ ಹೆವೆನ್ಸ್ ಅನ್ನ ಮಾಡ್ಕೊಟ್ಟಿದ್ವಲ್ಲ ಅವುಗಳನ್ನ ನಿರ್ನಾಮ ಮಾಡೋದಕ್ಕೆ, ಪಾಕಿಸ್ತಾನದವ್ರು ಮಾಡ್ಕೊಟ್ಟಂತ ಸೇಫ್ ಹೆವೆನ್ಸ್ ಅನ್ನ ನಿರ್ನಾಮ ಮಾಡೋದಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗುತ್ತೆ. ಈಗ ನೋಡ್ರಿ ಭಾರತ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಇದು ಕೆಲವೊಂದಿಷ್ಟು ಅನ್ಈಸ್ ಕಂಡೀಷನ್ಸ್ ಅನಿಸ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇರಾನ್ ಅನ್ನ ಈಗ ಇರಾನ್ ನೋಡ್ರಿ ಎಸ್ಸಿಒಗೆ ಸೇರೋದ್ರಿಂದ ಏನಾಗ್ತಿದೆ ಅಂದ್ರೆ ಈಗೇನ್ ಆಂಟಿ ವೆಸ್ಟ್ ಫೋರಂ ಅಂತ ಹೇಳ್ತಿದ್ರಲ್ಲ ಅದಿನ್ನೂ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರಷ್ಯಾ ತರಣ ಏನಪ್ಪ ಅಂದ್ರೆ ಇರಾನಿಗೂ ಕೂಡ ಸ್ಯಾಂಕ್ಷನ್ ಹಾಕಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಯುಎಸ್ ಏನ್ ಹೇಳ್ತಾ ಇದೆ ಅಂದ್ರೆ ಯುಎಸ್ ನೋಡ್ರಿ ಇಲ್ಲಿ ಒಂದು ಆರೋಪ ಮಾಡಿದೆ, ಇರಾನ್ ಏನ್ ಮಾಡ್ತಿದೆ ಅಂದ್ರೆ ರಷ್ಯನ್ ಯುದ್ಧಕ್ಕೆ ತನ್ನ ಸಪ್ಲೈ ಅನ್ನ ಕೊಡ್ತಾ ಇದೆ. ನೋಡ್ರಿ ಅವರಲ್ಲಿರುವಂತ ಡ್ರೋನ್ಸ್ ಗಳನ್ನ ಏನ್ ಮಾಡ್ತಿದ್ರೆ ಅಂದ್ರೆ ಸಪ್ಲೈ ಅನ್ನ ಮಾಡ್ತಿದ್ದಾರೆ. ಈ ಡ್ರೋನ್ಸ್ ಗಳು ತುಂಬಾ ಏನಪ್ಪ ಅಂದ್ರೆ ಮಾನ ಹಾನಿಕರವಾಗಿದ್ದು ಅಂದ್ರೆ ಪ್ರಾಣ ಹಾನಿಕರವಾಗಿದ್ದು ಈ ಡ್ರೋನ್ಸ್ ಅನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ರಷ್ಯಾಗೆ ಸಪ್ಲೈ ಮಾಡ್ತಿದ್ರೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅಮೆರಿಕ ಇದಕ್ಕೆ ಆರೋಪವನ್ನ ಮಾಡ್ತಿದ್ದಾರೆ. ಜೊತೆಗೆ ಮುಂದಿನ ವರ್ಷ ನೋಡ್ರಿ ಬೆಲಾರಸ್ ಅನ್ನ ಸೇರಿಸ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಎಸ್ಸಿಒ ಇಮೇಜ್ ಏನಿದೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅದೇ ತರನಾಗಿ ಭಾರತ ನೋಡ್ರಿ ಕ್ವಾಡ್ ಸಮಿಟ್ ಏನಿದೆ ಅಂದ್ರೆ ಈಗ ನಾವೇನು ನಾಲ್ಕು ಸದಸ್ಯ ರಾಷ್ಟ್ರಗಳು ಸೇರಿ ಅಥವಾ ನಾಲ್ಕು ಸದಸ್ಯರು ಸೇರ್ಕೊಂಡು ನಾವೇನು ಕ್ವಾಡ್
ಸದಸ್ಯಗಳನ್ನ ಮಾಡ್ಕೊಂಡಿದ್ವಿ. ಇಂಡಿಯಾ, ಯುಎಸ್, ಆಸ್ಟ್ರೇಲಿಯಾ, ಜಪಾನ್ ದೇಶಗಳು ಸೇರಿ ಕ್ವಾಡ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಯೂ ಟೈಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನೋಡ್ರಿ, ಭಾರತ ಸರ್ಕಾರಕ್ಕೆ ಇದು ಮುಂಬರುವ ದಿನಗಳಲ್ಲಿ ಬ್ಯಾಲೆನ್ಸ್ ಮಾಡುವಲ್ಲಿ ಡಿಫಿಕಲ್ಟ್ ಆಗುತ್ತೆ. ಒಂದ್ ಕಡೆಗೆ ಆಂಟಿ ವೆಸ್ಟ್ ಆದಂತಹ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇರ್ಬೋದು, ಇನ್ನೊಂದ್ ಕಡೆಗೆ ಕ್ವಾಡ್ ಸಮಿಟ್ ಇರ್ಬೋದು. ಕ್ವಾಡ್ ಅಲ್ಲಿ ನೋಡ್ರಿ, ಭಾರತ ಇದೆ, ಜಪಾನ್ ಇದೆ, ಆಸ್ಟ್ರೇಲಿಯಾ ಮತ್ತೆ ಯುಎಸ್ ಏನಿದೆಯಲ್ಲ, ಈ ನಾಲ್ಕು ದೇಶಗಳು ಸೇರಿ ಮಾಡ್ಕೊಂಡಿರುವಂತಹ ಸಬಿಟ್ ಸದಸ್ಯ ರಾಷ್ಟ್ರಗಳಿಗೆ ಮತ್ತೆ ಎಸ್ಸಿಒ ಮಧ್ಯೆ ನಾವೇನೀಗ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಆ ಬ್ಯಾಲೆನ್ಸ್ ಮಾಡ್ಬೋದು. ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಕಷ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನೋಡ್ರಿ, ಇರಾನ್ ಅನ್ನ ಸೇರಿಸ್ಕೊಂಡಿದ್ರಿಂದ ಒಂದು ಅಡ್ವಾಂಟೇಜ್ ಕೂಡ ಇದ್ದೇ ಇದೆ, ಅದೇ ತರನಾಗಿ ಸವಾಲುಗಳು ಕೂಡ ಇದ್ದೇ ಇದೆ. ಮುಂಬರುವ ದಿನಗಳಲ್ಲಿ ಯಾವ ತರನಾಗಿ ಭಾರತ ಸರ್ಕಾರ ಈ ಅನುಕೂಲ ಅನಾನುಕೂಲತೆಗಳನ್ನ ಎದುರಿಸುತ್ತೆ ಅಂತ ನೋಡೋಣ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.